ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ದಿನಾಂಕ 30/4/2024, ಮೀಠೆ ಬಚ್ಚೆ ಅಪನಾ ಪೋತಾ ಮೇಲ್ ಚೆಕ್ ಕರು ಕಿ ಸಾರೆ ದಿನ ಮೇ ಬಾಪು ಕೋ ಕಿತನಾ ಸಮಯ ಯಾದ ಕಿಯಾ, ಕೋಯ್ ಬೋಲ್ ಹೋ ತೋ ನಹೀ ಕಿ ಕ್ಯೂಂಕಿ ತುಮ್ ಹರ್ ಹೇಕ್ ವ್ಯಾಪಾರಿ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಮ್ಮ ಲೆಕ್ಕವನ್ನು ತಮ್ಮ ಪೋತ ಮೇಲನ್ನು ಚೆಕ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಇಡೀ ದಿನದಲ್ಲಿ ನಾನು ತಂದೆಯನ್ನು ಎಷ್ಟು ಸಮಯ ನೆನ್ಪು ಮಾಡ್ತಾ ಇದ್ದೀನಿ, ಯಾವುದೇ ತಪ್ಪುಗಳಂತೂ ಆಗ್ತಾಯಿಲ್ಲ ತಾನೆ, ಯಾವುದೇ ತಪ್ಪುಗಳಂತೂ ಮಾಡ್ತಾ ಇಲ್ಲ ತಾನೆ. ಯಾಕೆಂದರೆ ತಾವೆಲ್ಲ ಪ್ರತಿಯೊಬ್ಬರೂ ಸಹ ಏನಾಗಿದ್ದೀರಿ, ವ್ಯಾಪಾರಿಗಳಾಗಿದ್ದೀರಿ, ಜ್ಞಾನರತ್ನಗಳ ವ್ಯಾಪಾರವನ್ನು ಮಾಡ್ತಿದ್ದೀರಿ ಅಂದಾಗ ನಮ್ಮಿಂದ ಯಾವುದೇ ತಪ್ಪುಗಳಾಗ್ತಾ ಇಲ್ವಾ? ಇಡೀ ದಿನದ ಲೆಕ್ಕವನ್ನು ನೋಡಿಕೊಂಡು ಬಾಬನನ್ನು ಎಷ್ಟು ನೆನ್ಪು ಮಾಡ್ತಿದ್ದೀನಿ ಅಂತ ತಮ್ಮನ್ನು ತಾವು ಚೆಕ್ ಮಾಡಿಕೊಡ್ರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಪ್ರಶ್ನೆ, ಕೌನ್ಸಿ ಏಕ್ ಮೆಹನತ್ ಅಂತರ್ಮುಖಿ ಬಂದ್ ಕರ್ತೇರು ಹೋತು ಅಪಾರ್ ಖುಷಿರ್ ಹೇಗೆ? ಯಾವ ಒಂದು ಪರಿಶ್ರಮ ಅಂತರ್ಮುಖಿಯನ್ನಾಗಿ ಮಾಡುತ್ತೆ ಆಗ ಅಪಾರ ಖುಷಿಯಲ್ಲಿ ಇರ್ತೀರಿ ಅಂತಾರೆ ಬಾಬಾ. ಯಾವ ಒಂದು ಪರಿಶ್ರಮ ಅಂತರ್ಮುಖಿಯನ್ನಾಗಿ ಮಾಡುತ್ತೆ ಆಗ ನೀವೇನಾಗ್ತೀರಿ, ಅಪಾರ ಖುಷಿಯಲ್ಲಿರ್ತೀರಿ ಅಂತಾರೆ ಬಾಬಾ. ಯಾವ ಪರಿಶ್ರಮ? ಅದಕ್ಕೆ ಬಾಬಾ ಉತ್ತರದಲ್ಲಿ ತಿಳಿಸಿದರೆ, ಜನ್ಮ ಜನ್ಮಾಂತರ್ ಜೋ ಕುಚು ಕಿಯಾ ಹೇ ಜೋ ಸಾಮ್ನೆ ಆತಾ ರಹತಾ ಹೇ ಉನ್ ಸಬ್ಸೆ ಬುದ್ಧಿಯೋ ನಿಕಲ್ ಸತೋ ಪ್ರಧಾನ್ ಬನ್ನೇ ಕೆಲಿಯೇ ಬಾಪು ಕೋ ಯಾದ್ ಕರ್ನೇಕಿ ಮೆಹನತ್ ಕರ್ತಿರೋಹೋ. ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಜನ್ಮ ಜನ್ಮಾಂತರದಿಂದ ಏನೆಲ್ಲ ಮಾಡಿದಿರಿ ಅದೆಲ್ಲವೂ ಸಹ ಮುಂದೆ ಬರುತ್ತೆ ಅಂತಾರೆ ಬಾಬಾ. ಅದಕ್ಕೆ ಎಲ್ಲದರಿಂದ ಏನು ಮಾಡಬೇಕು, ಬುದ್ಧಿಯೋಗವನ್ನು ತೆಗೆದು ಸ್ವತೋ ಪ್ರಧಾನರಾಗಲಿಕ್ಕಾಗಿ ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥ ಅಥವಾ ಪರಿಶ್ರಮವನ್ನು ಪಡಬೇಕು. ಚಾರೋ ತರಫ್ ಸೇ ಬುದ್ಧಿಯೋಗ ಅಟಾಯಿ ಅಂತರ್ಮುಖಿ ಬನ್ ಬಾಪ್ಕೋ ಯಾದಕರು. ನಾಲ್ಕು ಕಡೆಯಿಂದ ವಸ್ತು ವ್ಯಕ್ತಿ ವೈಭವ ಎಲ್ಲದರಿಂದನೂ ಬುದ್ಧಿಯೋಗವನ್ನು ತೆಗೆದು ತಾವು ಅಂತರ್ಮುಖಿಗಳಾಗಿ ತಂದೆಯನ್ನು ನೆನ್ಪು ಮಾಡಿ ಅಂತಾರೆ ಬಾಬಾ. ಸರ್ವಿಸ್ಕ ಸಬತದೋತು ಸಾ ಅಪಾರ ಖುಷಿರೆ ಹೇಗೆ? ಸರ್ವಿಸಿನ ಸಮಾಚಾರವನ್ನು ಬಾಬನಿಗೆ ಕೊಟ್ಟಾಗ ಅಪಾರ ಖುಷಿ ಇರ್ತದೆ ಅಂತಾರೆ ಬಾಬಾ. ಓಂ ಶಾಂತಿ. ಬಾಪ್ ಬೈಟ್ ಬಚ್ಚೋ ಕೋ ಸಮಜಾತೆ ಹೇ ಯಾತೋ ಬಚ್ಚೆ ಜಾಂತೆ ಹೀ ಕಿ ರೂಹಾನಿ ಬಾಪ್ ರೂಹಾನಿ ಬಚ್ಚೋ ಕೋ ಬೈಟ್ ಸಮಜಾತೆ ಹೇ. ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಮಕ್ಕಳಿಗೂ ಗೊತ್ತಿದೆ ಆತ್ಮಿಕ ತಂದೆ ಕುಳಿತು ನಮ್ಮ ಮಕ್ಕಳಿಗೆ ಏನು ಮಾಡ್ತಿದ್ದಾರೆ ತಿಳಿಸ್ತಾ ಇದ್ದಾರೆ ಅಂತ. ರೂಹಾನಿ ಬಾಪ್ ಹೂವ ಬೇಹದಕ ಬಾಪ್ ರೂಹಾನಿ ಬಚ್ಚೆ ಬಿ ಬೇಹದಿಕೆ ಬಚ್ಚೆ ಬಾಪು ಕೋತು ಸಬ್ ಬಚ್ಚೋಂಕಿ ಸದ್ಗತಿ ಕರ್ನಿ ಹೇ. ಈಗ ಆತ್ಮಿಕ ತಂದೆ ಆಗಿದ್ದಾರೆ ಅಂದರೆ ಅವ್ರು ಏನಾಗಿದ್ದಾರೆ, ಬೇಹದ್ದಿನ ತಂದೆ. ನಾವು ಆತ್ಮಿಕ ಮಕ್ಕಳು ಅಂತಂದರೆ ಬೇಹದ್ದಿನವಾದಂತಹ ಮಕ್ಕಳು. ಈಗ ಬಾಬಾ ಎಲ್ಲ ಮಕ್ಕಳನ್ನು ಏನು ಮಾಡ್ತಾರೆ, ಸದ್ಗತಿಯನ್ನು ಮಾಡ್ತಾರೆ. ಕಿಸಿದ್ವಾರ ಯಾರ ಮೂಲಕ ಸದ್ಗತಿಯನ್ನು ಮಾಡ್ತಾರೆ, ಇನ್ ಬಚ್ಚೊನ್ ದ್ವಾರ ವಿಶ್ವಕಿ ಸದ್ಗತಿ ಕರ್ನಿ ಹೇ. ಸಾರೆ ವಿಶ್ವಕಿ ಬಚ್ಚೆ ತೋ ಯಹ ಆಕರ್ ನಹಿ ಪಡ್ತೆ ಹೇ ನಾಮ್ ಹಿ ಏ ಹಿ ಈಶ್ವರಿ ವಿಶ್ವವಿದ್ಯಾಲಯ. ಬಾಬಾ ಹೇಳ್ತಿದ್ರೆ ಯಾರ ಮೂಲಕ, ನಮ್ಮ ಮಕ್ಕಳ ಮೂಲಕನೇ ಇಡೀ ವಿಶ್ವದಲ್ಲಿ ಬಾಬಾ ಏನು ಮಾಡ್ತಾರೆ, ಸದ್ಗತಿಯನ್ನು ಮಾಡ್ತಾರೆ. ಇಡೀ ವಿಶ್ವದ ಮಕ್ಕಳೇ ಎಲ್ಲರೂ ಬಂದು ಓದೋದಿಲ್ಲ. ಬಾಬಾ ಹೇಳ್ತಿದ್ದಾರೆ ಇದರ ಹೆಸರೇ ಏನಾಗಿದೆ, ಸಂಸ್ಥೆ ಹೆಸರೇ ಏನಾಗಿದೆ, ಈಶ್ವರಿಯ ವಿಶ್ವವಿದ್ಯಾಲಯ. ಅಂದರೆ ಈಶ್ವರನೇ ಸ್ಥಾಪನೆ ಮಾಡಲ್ಪಟ್ಟಿರುವಂತಹ ವಿಶ್ವವಿದ್ಯಾಲಯ ಆಗಿದೆ. ಮುಕ್ತಿ ತೋ ಸಬ್ಕೆ ಹೋತೆ ಹೀ ಹೇ ಮುಕ್ತಿ ಕಹೋ ಜೀವನ್ ಮುಕ್ತಿ ಕಹೋ ಮುಕ್ತಿ ಮೇ ಜಾಕರ್ ಫಿರ್ ಬಿ ಸಬ್ಕೋ ಜೀವನ್ ಮುಕ್ತಿ ಮೇ ಆನಾ ಹೀ ಹೇ ತೋ ಐಸೆ ಕೆಹೆಂಗೆ ಸಭಿ ಮುಕ್ತಿ ಮೇ ಆತೆ ಹೇ ವಾಯಾ ಮುಕ್ತಿಧಾಮ್ ಸಭಿ ಜೀವನ್ ಮುಕ್ತಿ ಮೇ ಆತೆ ಹೇ ವ ಜೀವನ್ ಮುಕ್ತಿ ಮೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಈಗ ಎಲ್ಲರಿಗೂ ಏನು ಬೇಕು ಜೀವನದಲ್ಲಿ, ಮುಕ್ತಿ ಬೇಕು, ಶಾಂತಿ ಬೇಕು. ಅದಕ್ಕೆ ಮುಕ್ತಿ ಅಂತಾದರೂ ಹೇಳ್ರಿ ಅಥವಾ ಜೀವನ್ ಮುಕ್ತಿ ಅಂತಾದರೂ ಹೇಳ್ರಿ. ಮುಕ್ತಿಯಲ್ಲಿ ಹೋಗಿ ನಂತರ ಏನಾಗ್ತಾರೆ, ಜೀವನ್ ಮುಕ್ತಿಯಲ್ಲಿ ಬರ್ತಾರೆ. ಹಾಗಂತ ಎಲ್ಲರೂ ಜೀವನ್ ಮುಕ್ತಿಯಲ್ಲಿ ಬರ್ತಾರೆ ಅಂತಲ್ಲ, ಉಳಿದವರೆಲ್ಲ ಎಲ್ಲಿರ್ತಾರೆ, ಮುಕ್ತಿಧಾಮದಲ್ಲಿ. ಏಕ್ ದೊಂಕಿ ಪೀಚೆ ಹಾನಾ ಹಿ ಪಾಠ ಭಜಾನೆ ಹೇ ತಬ್ ತಕ್ ಮುಕ್ತಿಧಾಮೆ ಟಹರ್ನ ಪಡ್ತಾ ಹೇ ಬಚ್ಚೋಂಕು ಅಬ ರಚಯಿತಾ ಅವರ ಚನಾಕ ಮಾಲೂಮ್ ಪಡ್ಗಯ ಹೇ. ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಈಗ ನೋಡ್ರಿ, ನಾವೆಲ್ಲರೂ ಸಹ ಎಲ್ಲಿಗೆ ಹೋಗ್ಬೇಕು,
ಮುಕ್ತಿಧಾಮಕ್ಕೆ ಹೋಗಬೇಕು. ಮುಕ್ತಿಯಿಂದ ನಂತರ ಎಲ್ಲಿ ಬರ್ತೀರಿ? ಜೀವನ್ ಮುಕ್ತಿ ಅಂದರೆ ಸ್ವರ್ಗದಲ್ಲಿ ಬರಬೇಕಾಗತ್ತೆ. ಹಾಗಾದರೆ ಬಾಬಾ ಹೇಳ್ತಿದ್ದಾರೆ ಎಲ್ಲರೂ ಜೀವನ್ ಮುಕ್ತಿಯಲ್ಲಿ ಬರ್ತಾರ? ಯಾರ ಪಾತ್ರ ಸತ್ಯಯುಗದಲ್ಲಿ ಇರುತ್ತೋ ಅವ್ರು ಬರ್ತಾರೆ, ಉಳಿದವರೆಲ್ಲ ಎಲ್ಲಿರ್ತಾರೆ? ಪರಮಧಾಮದಲ್ಲಿರ್ತಾರೆ. ಆಮೇಲೆ ಒಬ್ಬರು ಇನ್ನೊಬ್ಬರ ಹಿಂದೆ ಏನಾಗ್ತಾ ಹೋಗ್ತಾರೆ, ಪಾತ್ರವನ್ನು ಅಭಿನಯಿಸಲಿಕ್ಕೆ ಬರ್ತಾ ಹೋಗ್ತಾರೆ. ಈಗ ಇಲ್ಲಿ ತನಕ ಎಲ್ಲ ಅಲ್ಲೇ ತನಕ ಎಲ್ಲಿರ್ತಾರೆ, ಮುಕ್ತಿಧಾಮದಲ್ಲಿರ್ತಾರೆ ಅವರ ಪಾತ್ರ ಬರೋ ತನಕ. ಈಗ ಮಕ್ಕಳು ರಚಯಿತ ಮತ್ತು ರಚನೆ ಬಗ್ಗೆ ಏನು ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಾ ಅಂತಾರೆ ಬಾಬಾ. ಯ ಸಾರಿ ರಚನಾ ಅನಾದಿಹೆ ರಚಯಿತ ತೋ ಏಕ ಹೇ ಪಾಪ ಹೆ ಯ ಜೋ ಬಿ ಸಬಿ ಆತ್ಮ ಹೆ ಸಬ್ ಬೇಹದ್ಕೆ ಬಾಪ್ಕೆ ಬಚ್ಚೆ ಹೆ. ತಂದೆ ನಮಗೆ ತಿಳಿಸ್ತಾ ಇದ್ದಾರೆ, ಏನು ಹೇಳ್ತಿದ್ರಿ, ಇಡೀ ರಚನೆನೇ ಏನಾಗಿದೆ, ಅನಾದಿ ಆಗಿದೆ ಅಂತಾರೆ ಬಾಬಾ. ರಚಯಿತ ತಂದೆ ಒಬ್ಬರೇ ಆಗಿದ್ದಾರೆ. ಈಗ ನಾವೆಲ್ಲ ಆತ್ಮಗಳು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ. ಜಬ್ ಬಚ್ಚೋಂಕೋ ಮಾಲೂಮ್ ಪಡ್ತಾ ಹೇತು ವಹಿ ಆಕರ್ ಯೋಗ ಸಿಗ್ತೇ ಹೇ ಯಾ ಭಾರತ ಕೆಲಿಯ ಯೋಗ ಹೇ ಬಾಪ್ ಆತೇ ಹೇ ಭಾರತ ಮೇ ಹೇ ಭಾರತ ವಾಸಿಯೊಂಕೆ ಯಾದಿಕಿ ಯಾತ್ರಾ ಸಿಕಲಕರ್ ಪಾವನ್ ಬನಾತೆ ಹೇ ಅವ್ರ ನಾಲೆಜ್ ಬಿ ದೇತೆ ಹೀಕಿ ಯಾ ಸೃಷ್ಟಿ ಕಾ ಚಕ್ರ ಕೇಸೆ ಫಿರ್ತಾ ಹೇ ಯಾ ಬಚ್ಚೆ ಜಾಂತೆ ಹೇ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಏನು ಹೇಳ್ತಿದ್ದಾರೆ, ಈಗ ನೋಡ್ರಿ ನಾವು ಯಾವಾಗ ನಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ ಆಗ ಬಂದು ನಾವೇನು ಮಾಡ್ತೀವಿ, ಯೋಗದ ಅಭ್ಯಾಸವನ್ನು ಮಾಡ್ತೀವಿ. ಇದು ಭಾರತಕ್ಕಾಗಿಯೇ ಯೋಗ ಆಗಿದೆ. ತಂದೆ ಬರೋದೆಲ್ಲಿ, ಭಾರತ ದೇಶದಲ್ಲಿಯೇ ಬರ್ತಾರೆ. ಈಗ ತಾವೆಲ್ಲ ಯಾರು ಭಾರತವಾಸಿಗಳು ನೆನಪಿನ ಯಾತ್ರೆಯನ್ನು ಅಭ್ಯಾಸವನ್ನು ಮಾಡ್ತೀರಿ ಬಾಬಾ ನಮ್ಮ ಮಕ್ಕಳಿಗೆ, ಭಾರತವಾಸಿಗಳಿಗೆ ನೆನಪಿನ ಯಾತ್ರೆಯನ್ನು ಕಲಿಸ್ಕೊಟ್ಟು ಪಾವನರನ್ನಾಗಿ ಮಾಡಿ ಮತ್ತು ಜ್ಞಾನವನ್ನು ಕೊಡ್ತಾರೆ. ಯಾವ ಜ್ಞಾನ, ಈ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತೆ, ಮತ್ತು ಇದನ್ನೆಲ್ಲ ತಮ್ಮ ಮಕ್ಕಳೇನು ಮಾಡಿದ್ದೀರಿ, ಈಗ ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ರುದ್ರ ಮಾಲಾ ಬಿ ಹೇ ಜೋ ಗಾಯೆ ಅವ್ರ ಪೂಜೆ ಜಾತೆ ಹೇ ಸಿಮರನ್ ಕೀ ಜಾತೆ ಭಕ್ತ ಮಾಲಾ ಬಿ ಹೇ ಊಂಚಿತೆ ಊಂಚ ಬಿ ಭಕ್ತೊಂಕ ಮಾಲಾ ಭಕ್ತೊಂಕ ಮಾಲಾಕೆ ಬಾದ ಹೋನಿ ಹೇ ಓನಿ ಚಾಯಿ ಜ್ಞಾನ್ಕಿ ಮಾಲಾ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಈಗ ಭಾರತವಾಸಿಗಳೇ ನೆನಪಿನ ಯಾತ್ರೆಯನ್ನು ಕಲಿತು ಪಾವನರಾಗಿ ಮತ್ತು ಜ್ಞಾನ ಕೊಡ್ತಾರೆ ಅಂದರೆ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತೆ ಅನ್ನೋದನ್ನು ತಾವೇನು ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ ಅಂದಮೇಲೆ ಈಗ ರುದ್ರ ಮಾಲೆಯೋದು ಏನು ಮಾಡಲಾಗುತ್ತೆ, ಗಾಯನ ಮಾಡಲಾಗತ್ತೆ, ಪೂಜೆನಾಗತ್ತೆ, ಸ್ಮರಣೆನೂ ಮಾಡಲಾಗತ್ತೆ. ಭಕ್ತ ಮಾಲೆನೂ ಇದೆ, ಅದರಲ್ಲೂ ಶ್ರೇಷ್ಠವಾಗಿರುವಂಥದ್ದು ಅಂದರೆ ಭಕ್ತಿಯ ಮಾಲೆ ಅಂತಾರೆ ಬಾಬಾ. ಭಕ್ತ ಮಾಲೆಯ ನಂತರ ಜ್ಞಾನದ ಮಾಲೆ ಅಂತಾರೆ. ಭಕ್ತಿ ಅವ್ರ ಜ್ಞಾನ ಹೇನ ಭಕ್ತ ಮಾಲಾ ಬಿ ಹೇತು ರುದ್ರ ಮಾಲಾ ಬಿ ಹೇ ಪೀಚೆ ಫಿರ್ ರುಂಡ ಮಾಲಾ ಕಹ ಜಾತಾ ಹೇ ಕ್ಯೂಂಕಿ ಊಂಚಿತೆ ಊಂಚ ಮನುಷ್ಯ ಸೃಷ್ಟಿ ಮೇ ಹೇ ವಿಷ್ಣು ಜಿಸ್ಕೋ ಸೂಕ್ಷ್ಮ ತನ್ಮೇ ದಿಖಾತೆ ಹೇ. ಬಾಬೇಳ್ತಾರೆ ಭಕ್ತಿ ಮತ್ತು ಜ್ಞಾನ. ಈಗ ಭಕ್ತ ಮಾಲೆನೂ ಇದೆ, ರುದ್ರ ಮಾಲೆನೂ ಇದೆ, ನಂತರ ಯಾವುದು ರುಂಡ ಮಾಲೆ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಅದು ಸರ್ವಶ್ರೇಷ್ಠ ಮನುಷ್ಯ ಸೃಷ್ಟಿಯಲ್ಲಿ ವಿಷ್ಣು ಅಂತಾರೆ ಬಾಬಾ. ವಿಷ್ಣುವನ್ನು ಎಲ್ಲಿ ತೋರಿಸ್ತಾರೆ, ಸೂಕ್ಷ್ಮತನದಲ್ಲಿ ತೋರಿಸ್ತಾರೆ. ಪ್ರಜಾಪಿತ ಬ್ರಹ್ಮತೋಯ ಹೇ ಇನ್ಕಿ ಮಾಲಾ ಬಿ ಹೇ ಅಕ್ರೆ ಮಾಲಾ ಬಂಜಾಯಿ ತಬ್ ಹಿ ವಹ ರುದ್ರ ಮಾಲಾ ಅವ್ರ ವಿಷ್ಣುಕಿ ವೈಜಯಂತಿ ಮಾಲಾ ಬನಾಯಂಗೆ. ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಿದ್ದಾರೆ, ಈಗ ನೋಡ್ರಿ ಪ್ರಜಾಪಿತ ಬ್ರಹ್ಮ ಅಂದರೆ ಇಲ್ಲೇ ಅಲ್ವಾ, ಅವ್ರದ್ದು ಸಹ ಏನಿದೆ, ಇವ್ರದ್ದು ಮಾಲೆ ಇದೆ, ಕೊನೆಗೆ ಮಾಲೆಯನ್ನು ಮಾಡಲಾಗುತ್ತೆ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ ರುದ್ರ ಮಾಲೆ ಮತ್ತು ವಿಷ್ಣುವಿನ ವೈಜಯಂತಿ ಮಾಲೆಯನ್ನು ಮಾಡಲಾಗತ್ತೆ. ಊಂಚಿತೆ ಹೂಂಚ ಹೇ ಶುಭ ಬಾಬಾ ಫಿರ್ ಊಂಚಿತೆ ಹೂಂಚ ಹೇ ವಿಷ್ಣು ಕರಾಜ್ ಶೋಭಾ ಕೇಳಿ ಭಕ್ತಿ ಮೇ ಕಿತ್ತಿನ ಚಿತ್ರ ಬನ್ನಾಯಿ ಹೇ ಪರಂತು ಜ್ಞಾನ ಕುಚಿಬಿ ನೆಹಿ. ತಂದೆ ಹೇಳ್ತಿದ್ರೆ ಸರ್ವಶ್ರೇಷ್ಠ ಆಗಿರೋರು ಯಾರು, ಶುಭಾಬ. ಅದ್ರ ನಂತರ ಶ್ರೇಷ್ಠರು ಯಾರು, ವಿಷ್ಣುವಿನ ರಾಜ್ಯ ಅಂತಾರೆ ಬಾಬಾ. ಅದಕ್ಕೆ ಶೋಭೆಗಾಗಿ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಚಿತ್ರಗಳನ್ನು ಮಾಡಿದ್ದಾರೆ, ಆದರೆ ಆ ಚಿತ್ರಗಳಲ್ಲಿ ಏನೂ ಸಹ ಜ್ಞಾನ ಇಲ್ಲ ಅಂತಾರೆ ಬಾಬಾ. ತುಮ್ ಜೋ ಚಿತ್ರ ಬನಾತೆ ಹೋ ಉನ್ಕೆ ಪಹಚಾಂದೇನಿಯೇ ತೋ ಮನುಷ್ಯ ಸಮಜಾಯೇ ನಾಯಿ ತೋ ಶಿವ ಅವ್ರ ಶಂಕರ್ಕೋ ಮಿಲಾದೇತಿ ಹೇ. ಬಾಬಾ ತಿಳಿಸ್ರೆ ಏನೆಲ್ಲ ಚಿತ್ರಗಳನ್ನು ಮಾಡಿದರೆ ಅದರ ಪರಿಚಯವನ್ನು ಕೊಡಬೇಕು, ಆ ಪರಿಚಯದಿಂದ ಮನುಷ್ಯರೇನು ಮಾಡಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದರೆ ಏನು ಮಾಡಿಬಿಡ್ತಾರೆ, ಶಿವ ಶಂಕರ ಒಂದೇ ಅಂತ ಹೇಳಿಬಿಡ್ತಾರೆ ಅಂತಾರೆ ಬಾಬಾ. ಬಾಬಾ ನೀ ಸಂಜಾಯ ಹೇ ಸೂಕ್ಷ್ಮ ತನ್ಮೇ ಬಿ ಸಾರೇ ಸಾಕ್ಷಾತ್ಕಾರಕ್ಕೆ ಬಾತೆ ಹೇ ಅಡ್ಡಿ ಮಾಸ್ ವಹ ಓತಾ ನಹಿ ಸಾಕ್ಷಾತ್ಕಾರ ಕರ್ತೆ ಹೇ ಸಂಪೂರ್ಣ ಬ್ರಹ್ಮ ಬಿ ಹೇ ಪರಂತು ವಹೇ ಸಂಪೂರ್ಣ ಅವ್ಯಕ್ತ.
ಅಭಿವ್ಯಕ್ತ ಬ್ರಹ್ಮ ಜೋ ಹೇ ಉನ್ಕೋ ಅವ್ಯಕ್ತ ಬನ್ನಾ ಹೇ ವ್ಯಕ್ತ ಕಾಯಿ ಅವ್ಯಕ್ತ ಉಗ್ತಾ ಹೇ ಜಿಸ್ಕೋ ಪರಿಸ್ತಾ ಬಿ ಕಹತೆ ಹೇ. ಬಾಬಾ ತಿಳಿಸ್ತಾರೆ ಸೂಕ್ಷ್ಮ ಒತ್ತನದಲ್ಲಿ ಎಲ್ಲ ಸಾಕ್ಷಾತ್ಕಾರದ ಮಾತಿದೆ ಅಂತಾರೆ ಬಾಬಾ. ಆ ಸೂಕ್ಷ್ಮ ಒತ್ತನದಲ್ಲಿ ಏನಿರೋದಿಲ್ಲ, ಮೂಳೆ ಮಾಂಸಗಳ ಶರೀರ ಇರೋದಿಲ್ಲ ಅಂತಾರೆ ಬಾಬಾ. ಆದರೆ ಸಾಕ್ಷಾತ್ಕಾರ ಆಗುತ್ತೆ. ಸಂಪೂರ್ಣ ಬ್ರಹ್ಮ ಅಂದರೆ ಏನಾಗಿರ್ತಾರೆ, ಸಂಪೂರ್ಣ ಅವ್ಯಕ್ತ ಆಗಿರ್ತಾರೆ. ಈಗ ವ್ಯಕ್ತವಾಗಿದ್ದಾರೆ, ಈಗ ವ್ಯಕ್ತದಿಂದ ಏನಾಗಬೇಕು, ಅವ್ಯಕ್ತ ಆಗಬೇಕು. ಈಗ ವ್ಯಕ್ತದಿಂದ ಅವ್ಯಕ್ತ ಯಾರು ಆಗ್ತಾರೆ ಅದಕ್ಕೆ ಪರಿಸ್ತ ಅಂತ ಹೇಳಲಾಗುತ್ತೆ. ಉನ್ಕ ಸೂಕ್ಷ್ಮ ತನ್ಮೆ ಚಿತ್ರ ರಕದಿಯ ಹೇ ಸೂಕ್ಷ್ಮ ತನ್ಮೆ ಜಾತೆ ಹೇ ಕಹತೆ ಬಾಬಾನೆ ಸೋ ಬಿರಿಸ ಪಿಲಾಯ ಅಬ್ ವಹ ಜಾಡ್ ಹಾದಿ ತೋ ಹೋತೇನೆ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ ಈಗ ವ್ಯಕ್ತದಿಂದ ಅವ್ಯಕ್ತ ಆಗೋದು, ಮತ್ತು ಅವ್ಯಕ್ತ ಆದಾಗ ಪರಿಸ್ತ ಅಂತ ಹೇಳೋ ಸಂಪೂರ್ಣ ಹಗರು, ಯಾವುದೇ ಭಾರ ಅನ್ನೋದು ಇರೋದಿಲ್ಲ. ಅದಕ್ಕೆ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾರೆ ಸೂಕ್ಷ್ಮೋತ್ತನದಲ್ಲಿ ಚಿತ್ರಗಳನ್ನು ಇಟ್ಟಿದ್ದಾರೆ. ಸೂಕ್ಷ್ಮೋತ್ತನಕ್ಕೆ ಹೋಗ್ತಾರೆ, ಹೇಳ್ತಾರೆ ಬಾಬಾ ನಮಗೆ ಸೂಬಿರಸವನ್ನು ಏನು ಮಾಡಿದರು, ಕುಡಿಸಿದ್ರು ಅಂತ ಹೇಳಿ. ಬಾಬಾ ಹೇಳ್ತಾರೆ ಅಲ್ಲೇನಾದರೂ ವೃಕ್ಷ ಇತ್ಯಾದಿ ಇರ್ತವ, ಅಲ್ಲಿ ಹಣ್ಣುಗಳ ರಸ ಹಣ್ಣಿನ ಮರ ಸೂಬಿರಸವನ್ನು ಕುಡಿಸ್ಲಿಕ್ಕೆ. ಬಾಬಾ ಹೇಳ್ತಾರೆ ವೈಕುಂಠದಲ್ಲಿ ವೆರೈಟಿ ವೆರೈಟಿ ಆದಂತಹ ಹಣ್ಣುಗಳ ಮರಗಳಿರ್ತವೆ, ವೃಕ್ಷಗಳಿರ್ತವೆ. ಲೇಕಿನ್ ಎಸನೇಕಿ ವೈಕುಂಠ ಸೇ ಲೇ ಹಾಕರ್ ಪಿಲಾತಿ ಹೊಂಗೆ. ಏನು ವೈಕುಂಠ ತಗೊಂಡೋಗಿ, ವೈಕುಂಠದಿಂದ ತಗೊಂಡೋಗಿ ಅಲ್ಲೇನಾರು ಈ ಥರ ಕುಡಿತೀವ, ಈ ಥರ ಎಲ್ಲ ಅಂತಾರೆ ಬಾಬಾ. ಎಸಬ್ ಸೂಕ್ಷ್ಮ ತನ್ಮೆ ಸಾಕ್ಷಾತ್ಕಾರಕ್ಕೆ ಬಾತೆ ಹೇ ಅಬ್ ತುಂಬ ಚೇ ಜಾಂತೆ ಹೋಗಿ ಅಬ್ ವಾಪಸ್ ಘರ್ ಜಾನಾ ಹೇ ಅವ್ರ ಆತ್ಮಾಭಿಮಾನಿ ಬನ್ನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಈಗ ಸೂಕ್ಷ್ಮತನದಲ್ಲಿ ಸಾಕ್ಷಾತ್ಕಾರದ ಮಾತಿದೆ. ಸೂಕ್ಷ್ಮತನಕ್ಕೆ ಹೋದರು, ಅಲ್ಲಿ ಅವ್ಯಕ್ತ ಬ್ರಹ್ಮನನ್ನು ನೋಡಿದರು, ಅವರ ಜೊತೆ ಮಾತಾಡಿದರು, ಅಲ್ಲಿ ನಾವು ಅವ್ಯಕ್ತವಾಗ್ತೀವಿ, ಅವ್ಯಕ್ತವಾಗಿ ಶಕ್ತಿಯನ್ನು ಪಡ್ಕೊಳ್ತೀವಿ. ಈ ಸೂಕ್ಷ್ಮತನದಲ್ಲಿ ಸಾಕ್ಷಾತ್ಕಾರದ ಮಾತು ಅಂತಾರೆ ಬಾಬಾ. ಆದರೆ ತಾ ಮಕ್ಕಳಿಗೆ ಗೊತ್ತಿದೆ ನಾವೀಗ ಹೋಗ್ಬೇಕಾಗಿರೋದು ಎಲ್ಲಿಗೆ, ವಾಪಸ್ ಮನೆಗೆ ಹೋಗಬೇಕು. ಹೋಗ್ಬೇಕಂದ್ರೆ ಆತ್ಮಾಭಿಮಾನಿಗಳಾಗಬೇಕು ಅಂತಾರೆ ಬಾಬಾ. ಮೇ ಆತ್ಮ ಅವಿನಾಶಿ ಹು ಯಾ ಶರೀರ್ ವಿನಾಶಿ ಹೇ. ಬಾಬಾ ಹೇಳ್ತಾರೆ ಆತ್ಮ ಏನಾಗಿದೆ, ಅವಿನಾಶಿಯಾಗಿದೆ, ಈ ಶರೀರ ವಿನಾಶಿಯಾಗಿದೆ. ಆತ್ಮ ಕ ಜ್ಞಾನ ಬೇ ತುಮ್ ಬಚ್ಚೊಮ್ಮೆ ಹೇ ವೇ ತೋ ಆತ್ಮ ಕ್ಯಾ ಹೇ ಯಹ ಬಿ ನಹಿ ಜಾನ್ತೆ ಉನ್ ಲೋಗೊಂಕು ಯಹ ಮಾಲೂಮ್ ನಹಿ ಹೇ ಕಿ ಕೇಸೆ ಹುನ್ಮೆ ಚೌರಾಸಿ ಜನ್ಮಂ ಕ ಪಾಠ ಬರಾ ಹುವ ಹೇ. ಬಾಬಾ ಹೇಳ್ತಿದ್ದಾರೆ ಈಗ ಆತ್ಮದ ಜ್ಞಾನ ಯಾರಲ್ಲಿದೆ, ನಿಮ್ಮ ಮಕ್ಕಳಲ್ಲೇ ಇದೆ ಅಂತಾರೆ ಬಾಬಾ. ಅದಕ್ಕೆ ಆತ್ಮ ಅಂದರೆ ಏನು ಅನ್ನೋದನ್ನು ಅವರು ಯಾರೂ ಸಹ ತಿಳ್ಕೊಂಡಿಲ್ಲ, ಮನುಷ್ಯರಿಗೆ ಗೊತ್ತೇ ಇಲ್ಲ ಆತ್ಮದಲ್ಲಿ ಹೇಗೆ 84 ಜನ್ಮಗಳ ಪಾತ್ರ ತುಂಬಲ್ಪಟ್ಟಿದೆ ಅಂತ. ಯಾ ನಾಲೆಜ್ ಬಾಪು ಹಿ ದೇತೆ ಹೇ ಅಪ್ನಾ ಬಿ ನಾಲೆಜ್ ದೇತಿ ಹೇ ತಮೋ ಪ್ರಧಾನ ಸೇ ಸತೋ ಪ್ರಧಾನ ಬಿ ಬನಾತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ ಈಗ ಶಿವಬಾಬ ನಮಗೆ ಕೇವಲ ಏನು ಮಾಡ್ತಾರೆ, ಜ್ಞಾನವನ್ನು ಕೊಡ್ತಾರೆ. ಈಗ ತಮ್ಮ ಜ್ಞಾನವನ್ನು ಕೊಡ್ತಾರಲ್ವ, ಅಂದರೆ ನಾವೀಗ ಏನು ಮಾಡಬೇಕು, ಆ ಒಂದು ಜ್ಞಾನದಿಂದ ತಮೋ ಪ್ರಧಾನರಿಂದ ನಾವೀಗ ಸತೋ ಪ್ರಧಾನರಾಗಬೇಕು ಅಂತಾರೆ. ಬಸ್ ಈ ಪುರುಷಾರ್ಥ ಕರ್ತೇರೋಹೋ ಅಮ್ ಆತ್ಮ ಹೇ ಅಬ್ ಪರಮಾತ್ಮಕ್ಕೆ ಸಾಥ್ ಯೋಗ ಲಗಾನ ಹೇ ಸರ್ವಶಕ್ತಿಮಾನ್ ಪತಿತ್ ಪಾವನ್ ಏಕ್ ಬಾಪು ಕೋಹಿ ಕಹತೆ ಹೇ. ತಂದೆ ಹೇಳ್ತಾ ಇದ್ದಾರೆ ಈಗ ನಾವು ಪುರುಷಾರ್ಥವನ್ನು ಮಾಡಬೇಕು. ಯಾವ ಪುರುಷಾರ್ಥ, ನಾನು ಆತ್ಮನಾಗಿದ್ದೀನಿ, ನಾವೆಲ್ಲ ಆತ್ಮಗಳು ಪರಮಾತ್ಮನೊಂದಿಗೆ ಏನು ಮಾಡಬೇಕು, ಬುದ್ಧಿಯೋಗವನ್ನು ಜೋಡಿಸ್ಬೇಕು, ಯೋಗವನ್ನು ಮಾಡಬೇಕು, ಯೋಗವನ್ನು ಜೋಡಿಸ್ಬೇಕು. ಯಾಕೆಂದರೆ ಸರ್ವಶಕ್ತಿವಂತ ಪರಮಾತ್ಮ ಪತಿತ ಪಾವನ ಒಬ್ಬರಿಗೆ ಹೇಳಲಾಗತ್ತೆ. ಸನ್ಯಾಸಿ ಕಹತೆ ಪತಿತ್ ಪಾವನ್ ಹಾವು ಕೊಯ್ತು ಬ್ರಹ್ಮ ಕೋಬಿ ಪತಿತ್ ಪಾವನ್ ಕಹದೇತೆ ಹೇ ಅಬ ತುಂ ಬಚ್ಚೊಂಕೋ ಭಕ್ತಿ ಕಾಬಿ ಜ್ಞಾನ ಮಿಲ್ತಾ ಹೇ ಕಿ ಭಕ್ತಿ ಕಿತನಾ ಸಮ ಚಲ್ತಿ ಹೇ ನಾನ್ ಕಿತನಾ ಸಮ ಚಲ್ತಾ ಹೇ. ಬಾಬಾ ಹೇಳ್ತಾರೆ ಸನ್ಯಾಸಿಗಳು ಹೇಳ್ತಾರೆ ಪತಿತ ಪಾವನ ಬಾ ಅಂತ ಹೇಳಿ, ಕೆಲವರು ಏನು ಹೇಳ್ತಾರೆ ಬ್ರಹ್ಮನನ್ನೇ ಪತಿತ ಪಾವನ ಅಂತ ಹೇಳ್ತಾರೆ. ಈಗ ನಿಮಗೆ ಭಕ್ತಿಯ ಫಲವೇ ಜ್ಞಾನ ಸಿಕ್ಕಿದೆ, ಗೊತ್ತಿದೆ ಅಲ್ವಾ ಭಕ್ತಿ ಎಷ್ಟು ಸಮಯ ನಡೆಯುತ್ತೆ, ಜ್ಞಾನ ಎಷ್ಟು ಸಮಯ ನಡೆಯುತ್ತೆ ಅನ್ನೋದನ್ನು ತಮ್ಮ ಮಕ್ಕಳೇನು ಮಾಡಿದ್ದಾರೆ ತಿಳ್ಕೊಂಡಿದ್ದಾರೆ, ಜ್ಞಾನ ಸಿಕ್ಕಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಆ ಬಾಪ್ ಬೈಟ್ ಸಮಜಾತೆ ಹೇ ಪೇಲೆ ಕುಚ್ ನಹಿ ಜಾನ್ತೇತೆ ಮನುಷ್ಯ ಕರ್ ತುಚ್ ಬುದ್ಧಿ ಬಂದ್ಪಡೆ ಹೇ ಸತ್ಯ ಮೇ ಬಿಲ್ಕುಲ್ ಸ್ವಚ್ಛ ಬುದ್ಧಿತೆ. ತಂದೆ ತಿಳಿಸ್ತಾ ಇದ್ದಾರೆ, ತಂದೆ ಕುಳಿತು ಹೇಳ್ತಿದ್ದಾರೆ ಮೊದಲು ಏನು ಸಹ ನಮ್ಮ ಮಕ್ಕಳಿಗೆ ಗೊತ್ತಿರಲಿಲ್ಲ, ನಾವು ಮನುಷ್ಯರ ತರಹ ನಮ್ಮ ಬುದ್ಧಿನೇ ಏನಾಗ್ಬಿಟ್ಟಿತ್ತು, ತುಚ್ಛ ಬುದ್ಧಿಯಾಗಿತ್ತು.
ಸತ್ಯುಗದಲ್ಲಿ ಸಂಪೂರ್ಣವಾಗಿ ನಾವು ಹೇಗಿದ್ವಿ, ನಮ್ಮ ಬುದ್ಧಿ ಹೇಗಿತ್ತು? ಸ್ವಚ್ಛವಾದಂಥ ಬುದ್ಧಿ ಇತ್ತು. ಕಿತ್ತನೆ ಹುಣಹುಮ್ಮೆ ದೈವೀ ಗುಣತೆ ತುಂಬ ಚುಂಕು ದೈವೀ ಗುಣ ಬಿ ಜರೂರ್ ಧಾರಣ ಕರ್ನಿ ಹೇ ಕಹತೆ ಹೇನ ಯಾತೋ ಜೈಸೆ ದೇವತಾ ಹೇ ಬಲ್ ಸಾಧು ಸಂತ ಮಹಾತ್ಮ ಲೋಗ ಮಾಂತೆ ವಾಹೇ ದೈವಿ ಬುದ್ಧಿ ನೈ ಹೇ. ತಂದೆ ತಿಳಿಸ್ತಾ ಇದ್ದಾರೆ, ಈಗ ಅಲ್ಲಿ ಸತ್ಯುಗದಲ್ಲಿ ಎಷ್ಟು ನಮ್ಮದು ಸ್ವಚ್ಛವಾದಂಥ ಬುದ್ಧಿ ಇತ್ತು, ಈಗ ಅಷ್ಟು ನಾವು ಸ್ವಚ್ಛ ಬುದ್ಧಿಯರಾಗಲಿಕ್ಕೆ ಅಲ್ಲಿ ಏನಿತ್ತು, ದೈವಿ ಗುಣಗಳು ಸಹ ಇದ್ದವು. ಈಗ ನಮ್ಮ ಮಕ್ಕಳು ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡ್ಕೋಬೇಕು. ಹೇಳಲಾಗತ್ತಲ್ವ ದೇವತೆಗಳ ತರಹ ಅಂತ, ಅಂದರೆ ಭಲೇ ಸಾಧು ಸಂತರು ಮಹಾತ್ಮರು ಏನು ಮಾಡ್ತಾರೆ ಒಪ್ತಾರೆ, ಆದರೆ ದೈವಿ ಬುದ್ಧಿ ಯಾರಲ್ಲೂ ಸಹ ಇಲ್ಲ ಅಂತಾರೆ ಬಾಬಾ. ರೋಜು ಗುಣಿ ಬುದ್ಧಿ ಹೋ ಜಾತೆ ಹೇ, ಸಾಧು ಸಂತರು ಮಹಾತ್ಮರದೆಲ್ಲ ಬುದ್ಧಿ ಎಂಥದ್ದಾಗಿದೆ ಬಾಬಾ ಹೇಳ್ತಾರೆ, ರಜು ಬುದ್ಧಿ ಅಂತಾರೆ ಬಾಬಾ. ರಾಜ ರಾಣಿ ಪ್ರಜಾ ಹೇನ ರಾಜಧಾನಿ ಕಬ್ ಅವ್ರ ಕೇಸೆ ಸ್ಥಾಪನಾ ಹೋತೆ ಹೇ ಯಾ ದುನಿಯಾನೇ ಹೇ ಜಾಂತಿ. ಬಾಬಾ ಹೇಳ್ತಿದ್ದಾರೆ ಈಗ ರಾಜ ರಾಣಿ ಎಲ್ಲರದು ಈಗೇನಾಗುತ್ತೆ, ರಾಜಧಾನಿ ಸ್ಥಾಪನೆ ಆಗುತ್ತೆ. ಯಾವಾಗ ಸ್ಥಾಪನೆ ಆಗುತ್ತೆ, ಹೇಗೆ ಸ್ಥಾಪನೆ ಆಗುತ್ತೆ ಅನ್ನೋದು ಜನರಿಗೆ ಗೊತ್ತಿಲ್ಲ. ಈ ಎಲ್ಲ ಮಾತುಗಳೇ ಏನಾಗಿದ್ದಾವೆ, ಹೊಸವಾಗಿದ್ದಾವೆ. ತಾವೆಲ್ಲ ಹೊಸ ಮಾತನ್ನು ಕೇಳ್ತಿದ್ದೀರಿ. ತೋ ಮಾಲಾಕಾ ಬಿ ರಾಜ ಸಂಜಾಯ ಹೇ ಊನ್ ಚಿತ್ತಿ ಹೂಂಚಿ ಹೇ ಬಾಪ್ ಉನ್ಕಿ ಮಾಲಾ ಉಪ್ಪರ್ಮೆ ಹೇ ರುದ್ರವ ಹೇ ನಿರಾಕರ್ ಫಿರ್ ಸಾಕರ್ ಲಕ್ಷ್ಮೀ ನಾರಾಯಣ ಕಿ ಉನ್ಕಿ ಮಾಲಾ ಬಿ ಹೇ. ತಂದೆ ತಿಳಿಸ್ತಾ ಇದ್ದಾರೆ, ಈಗ ಮಾಲೆಯ ರಹಸ್ಯವನ್ನು ಸಹ ತಿಳಿಸಲಾಗತ್ತೆ. ಸರ್ವಶ್ರೇಷ್ಠರಾಗಿರುವಂಥವ್ರು ಯಾರಾಗಿದ್ದಾರೆ, ಪರಮಾತ್ಮ. ಅವ್ರದ್ದೇನಿರುತ್ತೆ, ಮಾಲೆಯ ಮೇಲೆ ಇರುತ್ತೆ. ನಂತರ ನಿರಾಕರನಾಗಿರುವಂಥ ಪರಮಾತ್ಮ, ನಂತರ ಸಾಕಾರ ಆಗಿರುವಂತಹ ಲಕ್ಷ್ಮೀನಾರಾಯಣರ ಮಾಲೆ ಅಂತಾರೆ ಬಾಬಾ. ಬ್ರಾಹ್ಮಣಕ್ಕೆ ಮಾಲ ಅಭಿನಹಿ ಬಂತಿ ಹೇ, ಈಗ ಬ್ರಾಹ್ಮಣರ ಮಾಲೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅಂತಿಮೇ ತುಮ್ ಬ್ರಾಹ್ಮಣಕ್ಕೆ ಮಾಲ ಬಂಜಾತಿ ಹೇ ಇನ್ ಬಾತೊಮ್ಮೆ ಜಾಸ್ತಿ ಪ್ರಶ್ನೆ ಉತ್ತರ ಕರ್ನಿಕೆ ಜರ್ಕರ್ನಹಿ. ಬಾಬಾ ತಿಳಿಸಿದರೆ ಬ್ರಾಹ್ಮಣರ ಮಾಲೆಯನ್ನು ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ, ಅಂತ್ಯದಲ್ಲಿ ಮಾಡಲಾಗುತ್ತೆ. ಈ ಮಾತುಗಳಲ್ಲಿ ಜಾಸ್ತಿ ಪ್ರಶ್ನೆ ಉತ್ತರ ಮಾಡುವ ಅವಶ್ಯಕತೆನೇ ಇಲ್ಲ ಅಂತಾರೆ. ಯಾಕೆ, ಈಗ ಯಾಕಾಗಲ್ಲ, ಆವಾಗ ಯಾಕೆ ಅಂದರೆ, ಈಗ ನಾವು ಬ್ರಾಹ್ಮಣರು ಪರಮಾತ್ಮನ ಶ್ರೀಮಂತದಂತೆ ನಡೀತಿರ್ತೀವಿ, ನಂತರ ಮಾಯುಘೋಷಿ ಆಗಿಬಿಡ್ತೀವಿ, ಆವಾಗ ಮಾಲೆ ಏನಾಗ್ಬಿಡುತ್ತೆ, ಅಮಣಿಯಿಂದ ಮಾಲೆ ಅಮ್ಮಣಿ ಏನಾಗ್ಬಿಡುತ್ತೆ, ಹೊರಬಂದ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮುಖ್ಯವಾಗಿರುವಂಥ ಮಾತು, ಮೂಲ ಬಾತ್ ಹೇ ಅಪ್ಪನೇ ಕೋ ಆತ್ಮ ಸಮಜ್ ಪರಂಪಿತ ಪರಮಾತ್ಮ ಕೋ ಯಾದಕರು ಯಾ ನಿಶ್ಚಯ ಪಕ್ಕ ಛಾಯೆ ಮೂಲ ಬಾತ್ ಹೇ ಪತಿ ತುಂಕೋ ಪಾವನ್ ಬನ್ನ ಸಾರೇ ದುನಿಯಾ ಪತಿ ಹೇ ಫಿರ್ ಪಾವನ್ ಬನ್ನ ಹೇ ಮೂಲ ವತನ್ ಮೇ ಬಿ ಸಬಿ ಪಾವನ್ ಹೇ ತೋ ಸುಖದ ಮೇ ಸಬ ಪಾವನ್ ಹೇ. ಬಾಬಾ ತಿಳಿಸಿದರೆ ಈಗ ಮುಖ್ಯವಾಗಿರುವಂಥ ಮಾತು ಅಂದರೆ ತಮ್ಮನ್ನು ಆತ್ಮ ಅಂತ ತಿಳಿದು ಪರಂಪಿತ ಪರಮಾತ್ಮನನ್ನು ನೆನ್ಪು ಮಾಡೋದು, ಇದು ಪಕ್ಕಾ ನಿಶ್ಚಯ ಮಾಡ್ಕೋಬೇಕು ಅಂತಾರೆ ಬಾಬಾ. ಮುಖ್ಯವಾಗಿರುವಂಥ ಮಾತು ಅಂದರೆ ಪತಿತರಿಂದ ಪಾವನರಾಗೋದು. ಯಾಕೆಂದರೆ ಇಡೀ ಜಗತ್ತು ಈಗೇನಾಗಿದೆ, ಪತಿತ ಆಗಿದೆ, ಈಗ ಪಾವನ ಆಗಬೇಕಾಗಿದೆ. ಮೂಲವತನದಲ್ಲಿ ಎಲ್ಲರೂ ಪಾವನರಾಗಿರ್ತಾರೆ, ನಂತರ ಸುಖಧಾಮದಲ್ಲಿ ಎಲ್ಲರೂ ಪಾವನರೇ ಇರ್ತಾರೆ. ತುಮ್ ಪಾವನ್ ಬನ್ಕರ್ ಪಾವನ್ ದುನಿಯಾ ಮೇ ಜಾತೆ ಹೋ ಗೋಯ ಅಬ್ ಪಾವನ್ ದುನಿಯಾ ಸ್ಥಾಪನ್ ಹೋರೆ ಹೇ ಯಾ ಸಬ್ ಡ್ರಾಮಾ ಮೇ ನೋಂದ್ ಹೇ. ಬಾಬಾ ತಿಳಿಸ್ತಿದ್ದಾರೆ ಈಗ ಪಾವನರಾಗಿ ಪಾವನರ ಜಗತ್ತಿಗೆ ಹೋಗಬೇಕು. ಈಗ ಪಾವನ ಜಗತ್ತು ಸ್ಥಾಪನೆ ಆಗ್ತಿದೆ, ಇದು ಸಹ ನಾಟಕದಲ್ಲಿ ಫಿಕ್ಸ್ ಇದೆ ಅಂತಾರೆ ಬಾಬಾ. ಬಾಬ್ ಕಹತಿ ಸಾರೇ ದಿನ್ಕಾ ಪೋತ ಮೇಲೆ ರೇ ಗದ್ದೇಕೋ ಕೊಯ್ ಬೂಲ್ ಹೋತು ನೈ ಹೂವೆ ವ್ಯಾಪಾರಿ ಲೋಗ ಮುರಹದಿ ಸಂಭಾಲ್ತೆ ಯಾ ಬಿ ಕಮಾಯಿ ಹೇ ತುಮ ಅರ್ ಏಕ್ ವ್ಯಾಪಾರಿ ಹೋ ಬಾಬಾ ಸೆ ವ್ಯಾಪಾರ ಕರ್ತೆ ಹೋ ಆಪನೆ ಜಾಜ್ ಕರ್ನಿ ಹೇ ಅಮಾರೆ ಮೇ ಕಿತನೆ ದೈವಿ ಗುಣ ಹೇ ಕಿತನಾ ಬಾಪ್ ಕೋ ಯಾದ ಕರ್ತೆ ಹೇ. ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಇಡೀ ದಿನದಲ್ಲಿ ತಮ್ಮ ಲೆಕ್ಕಾಚಾರವನ್ನು ನೋಡ್ಕೋಬೇಕು, ತಮ್ಮ ಪೋತ ಮೇಲೆ ನಾವು ನೋಡ್ಕೋಬೇಕು, ಯಾವುದೇ ತಪ್ಪುಗಳಂತ ಆಗ್ತಾ ಇಲ್ಲ ತಾನೇ. ಯಾಕೆಂತಂದರೆ ಹೆಂಗೆ ಜನರು ಲೆಕ್ಕವನ್ನು ಹಿಡ್ತಾರೆ, ವ್ಯಾಪಾರಿಗಳು ತಮ್ಮ ಲೆಕ್ಕವನ್ನು ಇಡ್ತಾರೆ, ಅದನ್ನು ಸಂಭಾಲನೆ ಮಾಡ್ತಾರೆ, ಸಂಪಾದನೆಯನ್ನು ಮಾಡ್ಕೊಳ್ತಾರೆ. ನೀವು ಪ್ರತಿಯೊಬ್ಬರು ಸಹ ಇಲ್ಲೇನಾಗಿದ್ದೀರಿ, ವ್ಯಾಪಾರಿಗಳಾಗಿದ್ದೀರಿ, ತಂದೆಯೊಂದಿಗೆ ವ್ಯಾಪಾರವನ್ನು ಮಾಡ್ತೀರಿ. ಈಗ ತಮ್ಮೊಂದಿಗೆ ತಾವು ಚೆಕ್ ಮಾಡಿಕೊಡ್ರಿ, ಪರಿಶೀಲನೆ ಮಾಡಿಕೊಡ್ರಿ, ನಾವು ಎಷ್ಟು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಂಡಿದ್ದೀವಿ, ಎಷ್ಟು ಸಮಯ ನಾವು ತಂದೆಯನ್ನು ನೆನ್ಪು ಮಾಡ್ತೀವಿ. ಕಿತ್ತನ ಅಮ್ ಅಶ್ಚರ್ಯ ಬಂತೆ ಜಾತೆ ಹೇ ಅಮ್ ಅಶ್ಚರ್ಯ ಆಯತ್ತೆ ಫಿರ್ ಅಶ್ಚರ್ಯ ಬನ್ಕರ್ ಜಾನ ಹೇ.
ಬಾಬಾ ಹೇಳ್ತಾರೆ ನಾವು ಎಷ್ಟು ಸಮಯ ಅಶರೀರಿಗಳಾಗ್ತೀವಿ, ಯಾಕೆಂದರೆ ಅಶರೀರಿಯಾಗಿ ಬಂದಿದ್ದೀವಿ ಅಂದರೆ ಅಶರೀರಿಗಳಾಗಿ ಹೋಗಬೇಕಲ್ವ. ಆ ಬೇತಕ್ ಸಬ್ ಆತ ಆತೇ ಹಿ ರೆಹತೇ ಹೇ, ಬೀಚ್ ಮೇ ಜಾನಾ ತೋ ಏಕ ಕೋ ಭಿ ನೈ ಹೇ, ಜಾನಾ ತೋ ಸಬ್ಕೋ ಹಿಕಟ್ ಹೇ, ಬಲ್ ಸೃಷ್ಟಿ ಕಾಲಿ ನೈ ರೇತಿ, ಗಾಯನ್ ಹೇ ರಾಮ್ ಗಯೇ ರಾವಣ್ ಗಯೇ, ಪರಂತು ರೆಹತೇ ದೋನೋ ಹೇ. ಬಾಬಾ ಹೇಳ್ತಾ ಇದ್ದಾರೆ ಈಗ ಅಶ್ಚರ್ಯಾಗಿ ಬಂದಿದ್ವಿ ಅಂದರೆ ಅಶ್ಚರ್ಯಾಗಿ ಹೋಗಬೇಕು. ಇಲ್ಲಿಯ ತನಕ ಎಲ್ಲರೂ ಬರ್ತಾಯಿದ್ರು, ಆದರೆ ಯಾಕೆಂದರೆ ಮಧ್ಯದಲ್ಲಿ ಯಾರೂ ಸಹ ಒಬ್ಬರು ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಹೋಗಬೇಕು ಎಲ್ಲರ ಜೊತೆಗೆ ಹೋಗಬೇಕು ಅಂತಾರೆ ಬಾಬಾ. ಈ ಸೃಷ್ಟಿಯಂತೂ ಖಾಲಿ ಆಗೋದಿಲ್ಲ, ಗಾಯನ ಇದೆ ಅಲ್ವಾ, ರಾಮನ ಹೋದ ರಾವಣನ ಹೋದ ಅಂತ ಇಬ್ಬರು ಇದ್ರು ತಾನೆ. ರಾವಣ ಸಂಪ್ರದಾಯ ಜಾತ ಹೇತು ಫಿರ್ ಲೋಟ್ ಕರ್ ನೈ ಆತ ಬಾಕಿ ಯಹ ಬಚ ಜಾತೆ ಹೇ, ಯಾ ಬಿ ಆಗೇ ಚಲ್ ಕರ್ ಸಬ್ ಸಾಕ್ಷಾತ್ಕಾರ ಹೋನಾ ಹೇ, ಯಾ ಜಾನನಾ ಹೇ ಕಿ ನೈ ದುನಿಯಾಕಿ ಕೇಸೆ ಸ್ಥಾಪನಾ ಹೋ ರೇ, ಅಂತಿಮೆ ಕ್ಯಾ ಹೋಗ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾರೆ ರಾವಣನ ಸಂಪ್ರದಾಯ ಅಂತ ಹೇಳಾಗತ್ತಲ್ವಾ, ಆ ರಾವಣನ ಸಂಪ್ರದಾಯ ನಂತರ ಬರೋದಿಲ್ಲ, ಬಾಕಿ ಸ್ವಲ್ಪನೇ ಉಳಿಲಾಗುತ್ತೆ, ಮುಂದೆ ಹೋದಂತೆ ನಿಮಗೆಲ್ಲವೂ ಸಾಕ್ಷಾತ್ಕಾರ ಆಗುತ್ತೆ ಅಂತಾರೆ ಬಾಬಾ. ಯಾರು ಉಳಿತಾರೆ, ಇದು ಹೆಂಗೆ ಸ್ಥಾಪನೆ ಆಗುತ್ತೆ, ಯಾವ ರೀತಿ ವಿನಾಶ ಆಗುತ್ತೆ, ಎಲ್ಲವನ್ನೇನು ಮಾಡುತ್ತೀರಿ, ಎಲ್ಲ ಸಾಕ್ಷಾತ್ಕಾರ ಆಗುತ್ತೆ ತಾವು ತಿಳ್ಕೊಳ್ತೀರಿ, ಹೊಸ ಜಗತ್ತಿನ ಸ್ಥಾಪನೆ ಹೇಗಾಗುತ್ತೆ, ಅಂತ್ಯದಲ್ಲಿ ಏನಾಗುತ್ತೆ. ಫಿರ್ ಶಿಪ್ ಅಮಾರ ಧರ್ಮ ರಹಜಾಯಗ, ಸತ್ಯಮೆ ತುಮ್ ರಾಜ ಕರೆಂಗೆ, ಕಲಿಯುಗ ಖತಮ್ ಹೋ ಜಾಯಗ, ಫಿರ್ ಸತ್ಯುಗಕ್ಕೂ ಹಾನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಈಗ ನೋಡ್ರಿ, ಕೇವಲ ನಮ್ಮ ಧರ್ಮ ಮಾತ್ರ ಇರುತ್ತೆ, ಸತ್ಯುಗದಲ್ಲಿ ನೀವೇ ರಾಜ್ಯಭಾರವನ್ನು ಮಾಡ್ತೀರಿ, ಕಲಿಯುಗ ಸಮಾಪ್ತಿ ಆಗುತ್ತೆ ಅಂದರೆ ನಂತರ ಸತ್ಯುಗ ಬರುತ್ತೆ. ಅಭಿ ರಾವಣ್ ಸಂಪ್ರದಾಯ ಅವ್ರ ರಾಮ್ ಸಂಪ್ರದಾಯ ದೋನೋ ಹೇ, ಸಂಗಮ್ ಪರಿಹಯ ಸಬ್ ಹೋತಾ ಹೇ, ಅಭಿ ತುಮ್ ಯಹ ಸಬ್ ಕುಚ್ ಜಾನ್ತೆ ಹೋ, ಬಾಪ್ ಕಾತೆ ಬಾಕಿ ಜೋ ಕುಚ್ ರಾಜ ಹೇ, ವಹ ಆಗೇ ಚಲ್ಕ ಧೀರೆ ಧೀರೆ ಸಮಜಾತೆ ರಹೇಗಿ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದರೆ ರಾವಣನ ಸಂಪ್ರದಾಯ ಮತ್ತು ರಾಮನ ಸಂಪ್ರದಾಯ. ಈಗ ತಾವೆಲ್ಲರೂ ಎಲ್ಲಿದ್ದೀರಿ, ಸಂಗಮಯುಗದಲ್ಲಿದ್ದೀರಲ್ವಾ, ಈಗ ತಾವೆಲ್ಲವನ್ನು ಅರ್ಥ ಮಾಡ್ಕೊಳ್ತೀರಾ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಬಾಕಿ ಏನೆಲ್ಲ ರಹಸ್ಯ ಇದೆಯೋ ಮುಂದೆ ಹೋದಂತೆ ನಿಧಾನ ನಿಧಾನವಾಗಿ ಎಲ್ಲವನ್ನೇನು ಮಾಡ್ತಾರೆ ತಿಳಿಸ್ಕೊಡ್ತಾರೆ. ಜೋ ರಿಕಾರ್ಡ್ ಮೇ ನೂಂದ್ ಹೇ ವಹ ಕೋಲ್ತೇ ಜಾಯಿಗೆ, ತುಮ್ ಸಮಜತೆ ಜಾಯಿಂಗೆ, ಇನ್ ಅಡ್ವಾನ್ಸ್ ಕುಚ್ ಬಿ ನಹಿ ಬತಾಯಿಂಗೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಏನೆಲ್ಲ ಈ ರೆಕಾರ್ಡ್ನಲ್ಲಿ ಫಿಕ್ಸ್ ಆಗಿದೆ, ಅದು ಮುಂದೆ ಏನಾಗ್ತಾ ಹೋಗ್ತದೆ, ತೆರೀತಾ ಹೋಗ್ತದೆ ಅಂತಾರೆ ಬಾಬಾ. ಮುಂದೆ ನೀವು ಸಹ ತಿಳ್ಕೊಳ್ತಾ ಹೋಗ್ತೀರಿ, ಅಡ್ವಾನ್ಸ್ ಆಗಿ ಸಮಯಕ್ಕೆ ಮುಂಚಿತವಾಗಿ ಏನನ್ನು ಸಹ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾ ಬಿ ಡ್ರಾಮಾಕ ಪ್ಲಾನ್ ಹೇ, ರೆಕಾರ್ಡ್ ಕೋಲ್ತಾ ಜಾತಾ ಹೇ, ಬಾ ಬೋಲ್ತಾ ಜಾತಾ ಹೇ, ತುಮಾರೆ ಬುದ್ಧಿಮೆಯ ಸಬ್ ಹೇ, ಬಾತೊಂಕಿ ಸಮಜ್ ಬಡ್ತಿ ಜಾತಿ ಹೇ. ಬಾಬಾ ಹೇಳ್ತಾರೆ ನಾಟಕದಲ್ಲಿ ಏನಾಗಿದೆ, ಪ್ಲ್ಯಾನ್ ಆಗಿಬಿಟ್ಟಿದೆ, ಫಿಕ್ಸ್ ಆಗಿಬಿಟ್ಟಿದೆ, ಏನೆಲ್ಲ ರೆಕಾರ್ಡ್ ಆಗಿದೆ ಅದೆಲ್ಲ ತೆರೀತಾ ಹೋಗುತ್ತೆ. ಬಾಬಾನು ಹೇಳ್ತಾ ಹೋಗ್ತಾರೆ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಮಾತುಗಳು ಏನಾಗ್ತಾ ಹೋಗ್ತದೆ, ತಿಳುವಳಿಕೆಯಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಜೇಸಿ ಜೇಸಿ ರೆಕಾರ್ಡ್ ಬಜಾತಾ ಜಾಯಗ, ವೇಸೆ ವೇಸೆ ಬಾಪ್ಕಿ ಮುರಳಿ ಚಲ್ತಿ ಜಾಯಗಿ, ಡ್ರಾಮಾಕಾರ ಸಾರ ಬರ ಪಡ ಹೇ, ಐಸನ್ ಹೇ ರೆಕಾರ್ಡ್ ಸೇ ಸೂಯೆ ಹುಟ್ಕರ್ ಬಚ್ಚೆ ಮೇ ರಖ ಸಕ್ತೆ ಹೇ, ತೊ ವಹ ರಿಪೀಟ್ ಹೋ ನಹಿ, ವಾ ಬೇಫಿರ್ ವಹ ರಿಪೀಟ್ ಹೋಗ ನೈ ಬಾತ್ ನಹಿ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ ಹೇಗೆ ರೆಕಾರ್ಡ್ ಹಾಕಲಾಗುತ್ತೆ, ಹಾಡು ಹಾಡಲಾಗುತ್ತೆ, ಅದೇ ರೀತಿಯೇ ಬಾಬಾ ಏನು ಮಾಡ್ತಾ ಹೋಗ್ತಾರೆ, ನಮಗೆ ಮುರಳಿಯನ್ನು ತಿಳಿಸ್ತಾ ಹೋಗ್ತಾರೆ. ನಾಟಕದ ರಹಸ್ಯವು ಸಹ ತುಂಬಲ್ಪಟ್ಟಿದೆ. ಈ ರೀತಿಯೆಲ್ಲ ಏನೆಲ್ಲ ರೆಕಾರ್ಡನ್ನು ತೊಗೊಂಡಿದ್ದಾರೆ ಅದನ್ನು ಮಾತ್ರ ಬಚ ಮಾಡಲಾಗುತ್ತೆ ಅಂತಲ್ಲ, ಅದೇ ರಿಪೀಟ್ ಆಗುತ್ತೆ ಅಂತಲ್ಲ, ಏನೆಲ್ಲ ಮೊದಲು ಆಗಿದ್ದನೋ ಅದೇ ರಿಪೀಟ್ ಆಗುತ್ತೆ, ಹೊಸದೇನಿಲ್ಲ. ಬಾಪ್ಕೆ ಪಾಸ್ ಜೋ ನೈ ಬಾತ್ ಹೋಗಿ, ವಹ ರಿಪೀಟ್ ಹೋಗಿ, ತುಮ್ ಸುಮ್ತೆ ಅವ್ರು ಸುನಾತೆ ಜಾಯಂಗೆ, ಬಾಕಿ ಸಬ್ ಗುಪ್ತ ಹೇ, ಯಹ ರಾಜಧಾನಿ ಸ್ಥಾಪನ್ ಹೋ ರೇ, ಸಾರಿ ಮಾಲಾ ಬನ್ ರೇ. ಬಾಬಾ ಹೇಳ್ತಿದ್ರಿ ಹೀಗೆ ಏನೆಲ್ಲ ತಂದೆಯ ಮೂಲಕ ಹೊಸದಾದಂಥ ಮಾತುಗಳನ್ನು ತಾವು ಕೇಳ್ತಾ ಇದ್ದೀರಿ, ಅದೇ ರಿಪೀಟ್ ಆಗುತ್ತೆ ಅಂತಾರೆ ಬಾಬಾ. ನೀವು ಕೇಳ್ತೀರಿ ಮತ್ತು ಅನ್ಯರಿಗೂ ತಿಳಿಸ್ತೀರಿ, ಬಾಕಿ ಎಲ್ಲ ಏನಾಗಿದೆ, ಗುಪ್ತವಾಗಿದೆ, ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಲ್ವಾ, ಸಾರಿ ಮಾಲಾ ಬನ್ ರಹಿ, ಅಲಗ್ ಅಲಗ್ ಜಾಕರ್ ರಾಜ್ಯ ಮೇ ತುಮ್ ಜನ್ಮ ಲೆಂಗೆ,
ರಾಜ ರಾಣಿ ಪ್ರಜಾ ಸಬ್ ಚಾಯಿಯೇ. ಬಾಬಾ ಹೇಳ್ತಿದ್ದಾರೆ ಈಗ ಮಾಲೆಯನ್ನು ಮಾಡಲಾಗತ್ತೆ. ಈಗ ನೋಡ್ರಿ, ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ನೀವೇನು ಮಾಡ್ತೀರಿ, ಜನ್ಮವನ್ನು ತಗೊಳ್ತೀರಿ. ಈಗ ರಾಜ ರಾಣಿ ಪ್ರಜೆ ಎಲ್ಲರೂ ಸಹ ಬೇಕಲ್ವ? ಎಸ್ ಸಬ್ ಬುದ್ಧಿ ಸೇ ಕಾಮ್ಲೇನ ಪಡ್ತಾ ಹೇ, ಪ್ರಾಕ್ಟಿಕಲ್ ಮೇ ಜೋ ಹೋಗಾ ಸೋ ದೇಖಾ ಜಾಯೇಗಾ, ಜೋ ಯಹಾ ಸೇ ಜಾತೆ ವಹ ಅಚ್ಚೆ ಸಾಹುಕಾರಕ್ಕೆ ಘರ್ ಮೇ ಜಾಕರ್ ಜಮ್ ಲೇತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಎಲ್ಲವನ್ನ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಬೇಕು. ಈಗ ಪ್ರಾಕ್ಟಿಕಲಲ್ಲಿ ನೀವೇನೆಲ್ಲ ನೋಡ್ತಾ ಹೋಗ್ತೀರಿ, ಇಲ್ಲಿಂದ ನೀವು ಹೋಗ್ತೀರಿ ಒಳ್ಳೆ ಸಾಹುಕಾರರ ಮನೆತನದಲ್ಲಿ ಹೋಗಿ ಏನು ಮಾಡ್ತೀರಾ, ಜನ್ಮವನ್ನು ತೆಗೆದುಕೊಳ್ತೀರಾ ಅಂತಾರೆ ಬಾಬಾ. ಹಬೀಬಿ ತುಮಾರೆ ಓ ಬಹುತ್ ಖಾತ್ರಿ ಹೋತೆ ಹೇ, ಈ ಸಮಯ ರತ್ನ ಜಡೆ ತುಚಿ ಸಬ್ಕೆ ಪಾಸ್ ಹೋತೆ ಹೇ, ಪರಂತು ಉನ್ಹೊಮ್ಮೆ ಇತನೆ ಪವರ್ ನೈ ಹೇ, ಪವರ್ ತುಮಾರೆ ಮೇ ಹೇ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ ಇಲ್ಲಿಗಿಂತನೂ ನಿಮ್ಮದಲ್ಲಿ ಬಹಳಷ್ಟು ಏನಿರುತ್ತೆ, ಸತ್ಯುಗದಲ್ಲಿ ಉಪಚಾರ ಮಾಡ್ತಾರೆ, ಉಪಚಾರ ಆಗ್ತದೆ ಅಂತಾರೆ. ಬಹಳ ಚೆನ್ನಾಗಿ ಅಲ್ಲ ನಮ್ಮನ್ನು ನೋಡಲಾಗುತ್ತೆ. ಈ ಸಮಯದಲ್ಲಿ ನೋಡ್ರಿ ಎಲ್ಲ ರತ್ನ ಏನಿದ್ದಾವೆ, ರತ್ನ ಜಡಿತವಾದಂಥ ವಸ್ತುಗಳು ಎಲ್ಲ ರತ್ನ ಇದ್ದಾವೆ, ಆದರೆ ಇಷ್ಟು ಪವರ್ ಇರೋದಿಲ್ಲ, ಅಲ್ಲಿಯ ಪವರ್ ಇಲ್ಲಿ ಇರೋದಿಲ್ಲ ಅಂತಾರೆ ಬಾಬಾ. ನಿಮ್ಮ ಪವರ್ ಇರುತ್ತೆ, ನಿಮ್ಮಲ್ಲಿ ಪವರ್ ಇರ್ತದೆ. ನೀವೆಲ್ಲಿ ಹೋಗ್ತೀರಿ, ತುಮ್ ಜಹಾ ಜಾಯಂಗೆ ವಪ್ಪನ ಶೋ ಕರೆಂಗೆ, ತುಮ್ ತೋ ಊಂಚ್ ಬಂತೆ ಹೋತು ತುಮ್ ಜಾಕರ್ ವಹ ದೈವಿ ಚರಿತ್ರ ದಿಖಾಯಂಗೆ, ಹಸ್ರಿ ಬಚ್ಚೆ ಜನ್ಮ ತೇಹಿ ರೋತೆ ಹೆಂಗೆ ಗಂಧಿ ಬಿ ಹೋತೆ ಹೇ. ಬಾಬಾ ಹೇಳ್ತಾರೆ ನೀವೆಲ್ಲ ಹೋಗ್ತೀರ ಅಲ್ಲಿ ನಿಮ್ದು ಏನಾಗುತ್ತೆ, ಪ್ರತ್ಯಕ್ಷ ಆಗುತ್ತೆ ಅಂತಾರೆ ಬಾಬಾ. ತಾವು ಶ್ರೇಷ್ಠರಾಗ್ತೀರಿ ಅಂದರೆ ನೀವು ಹೋಗಿ ಏನು ಮಾಡ್ತೀರಿ, ದೇವಿ ಚರಿತ್ರೆಯನ್ನು ವಿವರಿಸ್ತೀರಿ. ಈಗ ಹಸರಿ ಮಕ್ಕಳು ಈಗ ಏನು ಮಾಡ್ತಾರೆ, ಜನ್ಮವನ್ನು ತಗೊಳ್ತಾರೆ ಅಂದರೆ ಓ ಜನ್ಮವನ್ನು ತೆಗೆದುಕೊಳ್ದಂಗೆ ಏನು ಮಾಡ್ತಿರ್ತವೆ, ಅಳ್ತಾ ಇರ್ತವೆ, ಎಷ್ಟೊಂದು ಕೊಳಕ್ಕಾಗಿರುತ್ತೆ. ತುಮ್ತೋ ಬಡೆ ಕಾಯ್ದೆ ಸೀರು ಫೈಲಂಗೆ ಗಂದೆ ಆದಿಕ್ಕಿ ಬಾತ್ ನಹಿ, ಆಜ್ಕಲ್ಕೆ ಬಚ್ಚೆ ತೋ ಗಂದೆ ಹೋ ಪಡ್ತಿ ಹೇ, ಸತ್ಮೆ ಐಸೆ ಬಾತ್ ಹೋ ನಾಸಕ್ಕೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಅಲ್ಲಿ ನೀವು ಸತ್ಯುಗದಲ್ಲಿ ನಿಯಮದ ಅನುಸಾರವಾಗಿ ತಾವೆಲ್ಲ ಏನು ಮಾಡ್ತೀರಿ, ಜನ್ಮವನ್ನು ಪಡ್ಕೊಳ್ತೀರಿ. ಅಲ್ಲಿ ಕೊಳಕಾದಂಥ ಮಾತೇ ಇರಲ್ಲ. ಇವತ್ತಿನ ಕಾಲದ ಮಕ್ಕಳಲ್ಲಿ ನೋಡ್ರಿ ಎಷ್ಟೊಂದು ಕೊಳಕಿರುತ್ತೆ ಅಂತಾರೆ ಬಾಬಾ. ಸತ್ಯುಗದಲ್ಲಿ ಈ ರೀತಿ ಮಾತೇ ಇರಲಿಕ್ಕೆ ಸಾಧ್ಯ ಇಲ್ಲ. ಫೀರ್ ಬಿ ಹೆವನ್ ಹೇನಾ, ಯಾಕೆಂದರೆ ಅದು ಸ್ವರ್ಗ ಅಲ್ವಾ. ವಾ ಬಾಸ್ ಆತಿ ನೈ ಹೋ ನಹಿ ಓ ಜಹನ ಪಡೆ ಕಹನ ಪಡೆ ಅಗರಬತ್ತಿ ಜಲವೋ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಅದು ಸ್ವರ್ಗ ಅಲ್ವಾ, ಸ್ವರ್ಗದಲ್ಲಿ ದುರ್ವಾಸನೆ ಅನ್ನೋದೇ ಇರೋದಿಲ್ಲ. ಇಲ್ಲಿ ದುರ್ವಾಸನೆ ಬರ್ತಿದೆ, ಅದಕ್ಕೆ ಅಗರಬತ್ತಿ ಹಚ್ಚರಿ ಅನ್ನೋ ಮಾತೆ ಅಲ್ಲಿ ಇರೋದಿಲ್ಲ ಅಂತಾರೆ ಬಾಬಾ. ಬಗಿಚಾಮೆ ಬಹುತ್ ಖೂಬ್ಸೂರತ್ ಖುಷ್ಬುದಾರ್ ಫೂಲ್ ಹೋಗಿ, ಯಾಕೆ ಫೂಲ್ ಮೇ ಇತ್ತೇ ಖುಷುಬ್ ನಹಿ. ಬಾಬಾ ಹೇಳ್ತಾರೆ ಸತ್ಯೋಗದಲ್ಲಿರುವಂತಹ ಹೂದೋಟದಲ್ಲಿ ಬಹಳ ಸುಗಂಧ ಭರಿತವಾದಂಥ ಹೂಗಳು ಇರ್ತವೆ ಅಂತಾರೆ ಬಾಬಾ. ಇಲ್ಲಿ ಹೂಗಳಲ್ಲಿ ಅಷ್ಟೊಂದು ಸುಗಂಧ ಇಲ್ಲ. ವಾತ್ ಅರ್ಹೇಕ್ ಚೀಸ್ 100% ಖುಷುಬ್ ರಹತಿ ಹೇ, ಯಾತೋ 1% ಬಿ ನೈ ಹೇ. ಬಾಬಾ ಹೇಳ್ತಾರೆ ಸತ್ಯೋಗದಲ್ಲಿರುವಂಥ ಪ್ರತಿಯೊಂದು ವಸ್ತು ಸಹ 100% ಏನಾಗಿರುತ್ತೆ, ಸುಗಂಧ ಭರಿತವಾದಂಥದ್ದಿರುತ್ತೆ ಅಂತಾರೆ ಬಾಬಾ. ಇಲ್ಲಿ 1% ಸಹ ಇಲ್ಲಿ ಸುಗಂಧ ಅನ್ನೋದೇ ಇಲ್ಲ. ವಾತೋ ಫುಲ್ ಬಿ ಫಸ್ಟ್ ಕ್ಲಾಸ್ ಹೋಗಿ, ಯಬಲ್ ಕೊಯ್ ಕಿತನೆ ಬಿ ಸಾಹುಕಾರ ಹೋತೋ ಬಿ ಇತನಾ ನಹಿ, ವಾತೋ ಕಿಸಮ್ ಕಿಸಮ್ ಕಿ ಚೀಸ್ ಹೋಗಿ, ಬರ್ತನ ಆದಿ ಸಬ್ ಸೋನೆ ಕಿ ಹೋಗಿ. ಬಾಬಾ ಹೇಳ್ತಾ ಇದ್ದಾರೆ ಅಲ್ಲಿ ಪ್ರತಿ ಹೂವು ಪ್ರತಿಯೊಂದು ಸಹ ಏನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತಾರೆ ಬಾಬಾ. ಭಲೆ ಜಗತ್ತಿನಲ್ಲಿ ಎಷ್ಟೇ ಸಾಹುಕಾರ ಆಗಿರ್ಬೋದು, ಆದರೆ ಅಲ್ಲಿಯ ಸಂಪತ್ತಿನ ಮುಂದೆ ಇದು ಏನೂ ಇಲ್ಲ ಅಂತಾರೆ ಬಾಬಾ. ನೋಡ್ರಿ ಅಲ್ಲಿ ಭಿನ್ನ ಭಿನ್ನವಾದಂಥ ವಸ್ತುಗಳಿರ್ತವೆ, ಪಾತ್ರೆ ಇತ್ಯಾದಿ ಎಲ್ಲವೂ ಸಹ ಚಿನ್ನದ್ದೇ ಆಗಿರುತ್ತೆ ಅಂತಾರೆ ಬಾಬಾ. ಜೇಸಿ ಯಹಕೆ ಪತ್ತರ್ ವಹಫೀರ್ ಸೋನಿಕಿ ಸೋನಾ, ರೇತ್ ಮೇ ಬಿ ಸೋನಾ ಹೋತಾ ಹೇ, ವಿಚಾರ ಕರೋ ಕಿತನಾ ಸೋನಾ ಹೋಗಾ, ಜಿಸೇ ಮಕಾನ್ ಹಾದಿ ಬನೆಂಗೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಸತ್ಯುಗದಲ್ಲಿರುವಂಥ ಪಾತ್ರಗಳು ಚಿನ್ನದ್ದೇ ಆಗಿರುತ್ತೆ. ಇಲ್ಲಿ ಹೆಂಗೆ ಕಲ್ಲುಗಳಿದಾವಲ್ಲ ಅಲ್ಲಿ ಹಂಗೆ ಚಿನ್ನವೇ ಚಿನ್ನ ಇರುತ್ತೆ ಅಂತಾರೆ ಬಾಬಾ. ಮರಳು ಸಹ ಅರಮನೆ ಕಟ್ಟುವಂತಹ ಇಟ್ಟಿಗೆಗಳು ಏನಾಗಿರುತ್ತೆ, ಚಿನ್ನದಾಗಿರುತ್ತೆ. ಸತ್ಯೋಗದಲ್ಲಿರುವಂಥ ಮರಳು ಏನಾಗಿದೆ, ಚಿನ್ನವಾಗಿರುತ್ತೆ ಅಂತಾರೆ ಬಾಬಾ. ವಿಚಾರ ಮಾಡ್ರೆ ಹಾಗಾದ್ರೆ ಎಷ್ಟು ಚಿನ್ನ ಇರ್ಬೋದು ಅಲ್ಲಿ. ಮನೆ ಇತ್ಯಾದಿಯನ್ನು ಹೇಗೆ ಕಟ್ಟಲಾಗುತ್ತೆ, ಚಿನ್ನದಿಂದಲೇ ಕಟ್ಟಲಾಗುತ್ತೆ. ವ ಏಸೆ ಮೋಸಂ ಹೋಗಿ ನಾ ಸರ್ದಿ ನಾ ಗರ್ಮಿ, ವ ಗರ್ಮಿಕ ದುಃಖ ನಹಿ ಜೋ ಪಂಕ್ ಚಲಾನ ಪಡೆ, ಉನ್ಕ ನಾಮ್ ಹೇ ಹಿ ಸ್ವರ್ಗ. ಬಾಬಾ ತಿಳಿಸ್ತಾ ಇದ್ದಾರೆ
ಈಗ ನೋಡ್ರಿ ಸತ್ಯುಗದಲ್ಲಿ ಅಲ್ಲಿ ಏನಿರುತ್ತೆ ಅಂತಂದರೆ ಬಹಳ ಸುಂದರವಾದಂಥದ್ದು ಇರುತ್ತೆ ಅಂತಾರೆ ಬಾಬಾ. ಅಲ್ಲಿ ಚಳಿನೂ ಇರೋದಿಲ್ಲ, ಸೆಕೆನೂ ಇರೋದಿಲ್ಲ ಅಂತಾರೆ ಬಾಬಾ. ಅಲ್ಲಿ ವಾತಾವರಣ ಈ ರೀತಿ ಇರುತ್ತೆ ಅಲ್ಲಿ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ದುಃಖ ಭಾಳ ಸೆಕೆ ಇದೆ ಬಾ, ಅದಕ್ಕೆ ನೀವು ಏನು ಮಾಡಿರಿ ದುಃಖ ಕೊಡುವಂಥದ್ದು ಯಾವುದೇ ಅಲ್ಲಿ ಫ್ಯಾನನ್ನು ಹಾಕೋದಿಲ್ಲ ಅಂತಾರೆ ಬಾಬಾ. ಅಲ್ಲೆಲ್ಲ ಏನಾಗಿರುತ್ತೆ, ಸತೋಪ್ರಧಾನವಾದಂತಹ ವಸಂತ ಋತುವಾದಂತಹ ವಾತಾವರಣ ಇರುತ್ತೆ ಅಂತಾರೆ ಬಾಬಾ. ಏಕೆಂದರೆ ಅದರ ಹೆಸರೇ ಏನಾಗಿದೆ, ಸ್ವರ್ಗ ಆಗಿದೆ. ವಾ ಪಾರ್ ಸುಖ ಹೊತ್ತಾ ಹೇ ತುಮಾರೇ ಜೈಸ ಪದಮ ಪದಂ ಭಾಗ್ಯಶಾಲಿ ಕುಯಿ ಬಂತೇನೆ ಹಿ ಬಾಬಾ ಹೇಳ್ತಾರೆ. ಅಂಥ ಒಂದು ಸ್ವರ್ಗಕ್ಕೆ ನೀವು ಹೋಗ್ತೀರಿ, ಅಲ್ಲಿ ಅಪಾರವಾದಂತಹ ಸುಖ ಇರುತ್ತೆ, ನಿಮ್ಮಂತಹ ಪದಮ ಪದಂ ಭಾಗ್ಯಶಾಲಿ ಮತ್ತಾರೂ ಆಗೋದಿಲ್ಲ ಅಂತಾರೆ ಬಾಬಾ. ಇವತ್ತು ಬಾಬಾ ನಮ್ಮ ಮಕ್ಕಳಿಗೆ ಸ್ವರ್ಗದ ವರ್ಣನೆ ಮಾಡಿರಿ, ಅಲ್ಲಿ ಸ್ವರ್ಗ ಹೇಗಿರುತ್ತೆ ಅಂತ ಅನ್ನೋದನ್ನು ನಮಗೇನು ಮಾಡ್ತಿದ್ದಾರೆ, ಅನುಭವ ಮಾಡಿಸ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣಕ್ಕೆ ಕಿತ್ನಾ ಮಹಿಮಾ ಗಾತೆ ಹೇ ಉನ್ಕೋ ಜೋ ಐಸಾ ಬನಾತೆ ಹೇ ಉನ್ಕೆ ಕಿತ್ನಿ ಭೀ ಮಹಿಮಾ ಚಾಹಿಯೇ ಪೇಲೆ ಹೋತೆ ಹೇ ಅವ್ಯಭಿಚಾರಿ ಭಕ್ತಿ ಫಿರ್ ದೇವತಾಂಕಿ ಭಕ್ತಿ ಶುರು ಹೋತೆ ಹೇ ವಹಿ ಭೂತಕ್ಕೆ ಪೂಜಾಕ್ಕೆ ಹೆಂಗೆ ಶರೀರ ತೋ ವಹ ಐನೇ ಪಾಂಚ್ ತತ್ವಕ್ಕೆ ಪೂಜಾ ಹೋತೆ ಹೇ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಲಕ್ಷ್ಮೀನಾರಾಯಣರದು ಸಹ ನೋಡ್ರಿ ಎಷ್ಟೊಂದು ಮಹಿಮೆಯನ್ನು ಮಾಡಲಾಗುತ್ತೆ, ಅವರು ಈ ರೀತಿಯನ್ನು ಮಾಡಲಾಗುತ್ತೆ. ಅವ್ರದ್ದು ಎಷ್ಟೊಂದು ಮಹಿಮೆ ಬೇಕಲ್ವ, ಅದಕ್ಕೆ ಮೊಟ್ಟ ಮೊದಲು ಏನಿರುತ್ತೆ, ಒಬ್ಬ ತಂದೆಯದೇ ಭಕ್ತಿ ಇರುತ್ತೆ, ನಂತರ ದೇವತೆಗಳ ಭಕ್ತಿ ಶುರುವಾಗುತ್ತೆ, ನಂತರ ಪೂಜೆ ಭೂತ ಪೂಜೆಯನ್ನು ಮಾಡ್ತಾರೆ, ಭೂತ ಪೂಜೆ ಅಂತ ಹೇಳ್ತಾರೆ. ಅಂದರೆ ಶರೀರ ಇರೋದಿಲ್ಲ, ಐದು ತತ್ವಗಳದೇನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಶುಭ ಬಾಬಾ ಕೇಳಿತ್ತು ಹೈಸಾನೆ ಹೇಕೆಂಗಿ ಪೂಜಾ ಕೇಳಿಯೇ ಕೊಯ್ ಚೀಸ್ಕ ವಹ ಸೋನೆ ಆದಿಕ್ಕೆ ಬನಾತೆ ಹೇ ಆತ್ಮಕ್ಕೂ ತೋಡಿ ಹೇ ಸೋನಾಕೆ ಹೆಂಗೆ ಆತ್ಮ ಕಿಸ್ ಚೀಸ್ಕೆ ಬನೆ ಹೂವೆ ಹೇ ಶಿವಕ ಚಿತ್ರ ಕಿಸ್ ಚೀಸ್ ಬನಾಯ ಹೂವ ಹೇ ವಜ್ ಬರ್ತಾ ಹೆಂಗೆ ಪರಂತು ಆತ್ಮ ಅವ್ರ ಪರಮಾತ್ಮ ಕಿಸ್ ಚೀಸ್ಕ ಬನಾ ಹೂವ ಹೇ ಯಾ ಕೊಯ್ ಬತಾನಾ ಸಕೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಶಿವಬಾಬನಿಗಾಗಿ ಈ ರೀತಿ ಹೇಳಲ್ಲ, ಪೂಜೆಯನ್ನು ಮಾಡಲಿಕ್ಕಾಗಿ ಇಂತಹ ಒಂದು ವಸ್ತುವಿನಿಂದ ಚಿನ್ನದಿಂದ ಮಾಡಲಾಗುತ್ತೆ ಅಂತ. ಆತ್ಮನೇನಾದರೂ ಚಿನ್ನದಿಂದ ಮಾಡಲಿಕ್ಕಾಗತ್ತಾ? ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮ ಯಾವ ವಸ್ತುವಿನಿಂದ ಮಾಡಲಾಗುತ್ತೆ? ಈಗ ಶಿವಬಾಬನ ಚಿತ್ರವನ್ನು ಸಹ ಯಾವ ವಸ್ತುವಿನಿಂದ ಮಾಡಲಾಗುತ್ತೆ ಈಗ ತಕ್ಷಣ ತಿಳಿಸ್ಬೋದಲ್ವ? ಆತ್ಮ ಪರಮಾತ್ಮ ಯಾವ ವಸ್ತುವಿನಿಂದ ಮಾಡಲಾಗುತ್ತೆ ಇದು ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಮೆ ಪಾಂಚ ತತ್ವಿ ಶುದ್ಧ ಹೋತೆ ಹೇ ಯಾ ಹೇ ಅಶುದ್ಧ ತೋ ಪುರುಷಾರ್ಥಿ ಬಚ್ಚೆ ಎಸೆ ಎಸೆ ಕೇಳತ್ ಕರ್ತೇರೆ ಹೆಂಗೆ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಐದು ತತ್ವಗಳು ಸಹ ಏನಾಗಿರ್ತವೆ, ಶುದ್ಧವಾಗಿರುತ್ತೆ. ಹಾಗಾಗಿ ಐದು ತತ್ವಗಳಿಂದ ಮಾಡಲ್ಪಟ್ಟಿರುವಂಥ ಶರೀರವು ಸಹ ಶುದ್ಧವಾಗಿರುತ್ತೆ. ಇಲ್ಲ ನೋಡ್ರಿ ಅಶುದ್ಧ ಆಗಿದೆ. ಈಗ ಪುರುಷಾರ್ಥಿ ಮಕ್ಕಳು ಈ ರೀತಿ ವಿಚಾರವನ್ನು ಮಾಡ್ತಿರ್ತಾರೆ. ಬಾಪ್ ಕಾತೆ ಇನ್ ಸಬ್ ಬಾತಂಕೋ ಚೋಡ್ದು ಜೋ ಹೋನಾ ಹೇ ವಹ ಹೋಗ ಪೇಲೆ ಬಾಪುಕೋ ಯಾದಕರು. ಬಾಬಾ ಹೇಳ್ತಿದ್ದಾರೆ ಯಾವ ವಸ್ತುವಿನಿಂದ ಮಾಡಲಾಗತ್ತೆ, ಹೇಗೆ ಮಾಡಲಾಗತ್ತೆ ಏನನ್ನೋದನ್ನು ಎಲ್ಲ ವಿಚಾರವನ್ನು ಈಗ ಬಿಟ್ಬಿಡ್ರಿ, ಏನಾಗಬೇಕೋ ಅದಾಗತ್ತೆ. ಆದರೆ ಮೊಟ್ಟ ಮೊದಲು ತಂದೆಯನ್ನು ನೆನ್ಪು ಮಾಡ್ರಿ ಅಂತಾರೆ ಬಾಬಾ. ಚಾರೋ ತರಪ್ಸೆ ಬುದ್ಧಿ ಹಠಾಕರ್ ಮಾಮೇಕಂ ಯಾದಕರು ತೋ ವಿಕರ್ಮಿನಾ ಶೋಗಿ. ಬಾಬಾ ಹೇಳ್ತಿದ್ರೆ ಎಲ್ಲ ನಾಲ್ಕು ಕಡೆಯಿಂದ ಬುದ್ಧಿಯೋಗವನ್ನು ತೆಗೆದು ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗ್ತವೆ ಅಂತಾರೆ ಬಾಬಾ. ಜೋ ಕುಚ್ಚು ಸುಂತೇವು ಉನ್ ಸಬ್ಕೋ ಚೋಡ್ ಏಕ್ ಬಾತ್ ಪಕ್ಕೆ ಕರೋಕಿ ಅಮ್ಕೋ ಸತೋ ಪ್ರಧಾನ್ ಬನ್ನಾ ಹೇ ಫಿರ್ ಸತ್ಮೆ ಜೋ ಕಲ್ಪ ಕಲ್ಪ ಹೂವ ಹೋಗ ವಹಿ ಹೋಗ. ತಂದೆ ಹೇಳ್ತಿದ್ದಾರೆ ಏನೆಲ್ಲ ನಾವು ಕೇಳ್ತೀವಿ, ಏನೆಲ್ಲ ಕೇಳ್ತಾ ಬಂದ್ವಿ, ಆ ಎಲ್ಲ ಮಾತುಗಳನ್ನು ನಾವೀಗೇನು ಮಾಡಬೇಕು, ಮರಿಬೇಕು, ಎಲ್ಲವನ್ನು ಬಿಟ್ಟು ಒಂದು ಮಾತನ್ನು ನಾವೀಗ ಪಕ್ಕ ಮಾಡ್ಕೋಬೇಕು ಅಂತಾರೆ ಬಾಬಾ. ಯಾವ ಮಾತು, ನಾವು ಸತೋಪ್ರಧಾನರಾಗಬೇಕಾಗಿದೆ. ನಂತರ ಸತ್ಯುಗದಲ್ಲಿ ಯಾರು ಹೋಗ್ತಾರೋ ಅವರೇ ಕಲ್ಪ ಕಲ್ಪ ಹೋಗ್ತಾರೆ, ಅದೇ ಆಗುತ್ತೆ. ಉಸ್ಮೆ ಫರಕ್ ನೈ ಪಡಿಸಕ್ತಾ, ಅದರಲ್ಲಿ ಸ್ವಲ್ಪನೂ ಸಹ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೂಲ ಬಾತ್ ಹೇ ಬಾಪ್ಕೋ ಯಾದಕರು ಯಹ ಮೆಹನತ್ ವ ಪೂರೇಕರು ತೂಫಾನ್ ತೋ ಬಹುತ್ ಆತೆ ಹೇ ಜನ್ಮ ಜನ್ಮಾಂತರ್ ಜೋ ಕುಚುಕಿಯ ಹೇ ವಸಬ್ ಸಾಮ್ನೆ ಹಾತಾ ಹೇ. ತಂದೆ ಹೇಳ್ತಿದ್ರೆ ಇದರಲ್ಲಿ ಏನೂ ಸಹ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿರುವಂಥ ಮಾತು ತಂದೆ ನೆನ್ಪು ಮಾಡಬೇಕು, ಇದನ್ನೇ ಪರಿಶ್ರಮ ಪಡಬೇಕು.
ಅದೇ ಪೂರ್ಣ ಆಗೋದು. ಬಿರುಗಾಳಿಗಳಂತೂ ಬಹಳಷ್ಟು ಬರ್ತವೆ, ಜನ್ಮ ಜನ್ಮಾಂತರದಿಂದ ಏನೆಲ್ಲ ಆಗಿದೋ ಅವೆಲ್ಲ ಸಮ್ಮುಖದಲ್ಲಿ ಬರ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಬ್ ತರಫ್ ಸೆ ಬುದ್ಧಿ ಬುದ್ಧಿಕೋ ಅಟಕರ್ ಮೇರೇಕೋ ಯಾದ ಕರ್ನೇಕ ಪುರುಷಾರ್ಥಕರು ಅಂತರ್ಮುಖಿ ಹೋಕರು ತುಂಬ ಚುಂಕು ಸ್ಮೃತಿತ್ತು ಹಾಯೆ ಸೋ ಬಿ ನಂಬರ್ ವಾರ್ ಪುರುಷಾರ್ಥ ಅನ್ಸಾರ. ಬಾಬಾ ಹೇಳ್ತಿದ್ರೆ ಎಲ್ಲದ ಕಡೆಯಿಂದನೂ ಬುದ್ಧಿ ಯೋಗವನ್ನು ತೆಗೆದು ನನ್ನೊಬ್ಬ ನನ್ನ ನೆನಪು ಮಾಡುವಂಥ ಪುರುಷಾರ್ಥ ಮಾಡ್ರಿ, ಅಂತರ್ಮುಖಿಗಳಾಗ್ರಿ ಅಂತಾರೆ ಬಾಬಾ. ಯಾಕೆಂದರೆ ಈಗ ತಮ್ಮ ಮಕ್ಕಳಿಗೆ ಸ್ಮೃತಿ ಬಂದಿದೆ, ಅದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅಂತಾರೆ. ಸರ್ವಿಸ್ ಬಿ ಮಾಲೂಮ್ ಪಡ್ ಜಾತಾ ಹೇ ಸರ್ವಿಸ್ ಕರ್ನೆ ವಾಲೋಂಕು ಸರ್ವಿಸ್ಗೆ ಖುಷಿ ರಹತಿ ಹೇ ಜೋ ಅಚ್ಚಿ ಸರ್ವಿಸ್ ಕರ್ತಿ ಹೇ ಉನ್ಕಿ ಸರ್ವಿಸ್ ಕಾ ಸಬೂತ್ ಬಿ ಮಿಲ್ತಾ ಹೇ ಪಂಡೆ ಬನ್ಕರ್ ಆತೆ ಹೇ ಕೌನ್ ಮಹಾರತಿ ಗೋಡೆ ಸವರ್ ಪೈದೆ ವಜಟ್ ಪತ ಪಡ್ ಜಾತಾ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಈಗ ಸರ್ವಿಸ್ನಿಂದ ಗೊತ್ತಾಗುತ್ತಲ್ವ, ಸರ್ವಿಸನ್ನು ಮಾಡುವಂತರೇ ಸರ್ವಿಸಿನ ಖುಷಿ ಇರುತ್ತೆ. ಯಾರು ಒಳ್ಳೆಯ ರೀತಿಯಿಂದ ಸರ್ವಿಸನ್ನು ಮಾಡ್ತಿರ್ತಾರೆ ಅವ್ರಿಗೆ ಸರ್ವಿಸಿನ ಸಮಾಚಾರವೂ ಸಹ ಸಿಗ್ತಾ ಇರುತ್ತೆ, ಮಾರ್ಗದರ್ಶಕರಾಗಿ ಬರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಮಹಾರಥಿಗಳು ಯಾರು ಗೋಡೆ ಸವಾರಿಗಳು ಯಾರು ಕಾಲಾಳು ಅನ್ನೋದು ತಕ್ಷಣ ಏನಾಗುತ್ತೆ ಗೊತ್ತಾಗ್ತದೆ ಅಂತಾರೆ ಬಾಬಾ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲತೆ ಬಚ್ಚಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ ಪ್ಯಾರ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚಂಕೋ ನಮಸ್ತೆ ಅಮ್ ರೂಹಾನಿ ಬಚ್ಚಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾದ ಪ್ಯಾರ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೇಳಿ ಮುಖ್ಯ ಸರ್ ದೂಸರೆ ಸಬ್ ಬಾತೊಂಕು ಚೋಡ್ ಬುದ್ಧಿಕೋ ಚಾರ ತರಫ ಸೆ ಅಟಕರ್ ಸತೋ ಪ್ರಧಾನ್ ಬನ್ನೇ ಕೇಳಿ ಅಶರೀರಿ ಬನ್ನೇ ಕಾ ಅಭ್ಯಾಸ ಕರ್ನ ಹೇ ದೈವಿ ಗುಣ ಧಾರಣ ಕರ್ನಿ ಹೇ. ಬಾಬಾ ಧಾರಣೆ ಮಾಡಿಕೊಳ್ಳಿಕ್ಕಾಗಿ ಮೊದಲನೇ ಪಾಯಿಂಟ್ನಲ್ಲಿ ತಿಳಿಸಿದರೆ ಎಲ್ಲ ಮಾತುಗಳನ್ನು ಬಿಟ್ಟು ಬುದ್ಧಿಯನ್ನು ಎಲ್ಲ ನಾಲ್ಕು ಕಡೆಯಿಂದ ತೆಗೆದುಹಾಕಿ ಸತೋ ಪ್ರಧಾನರಾಗಲಿಕ್ಕೆ ಅಶರೀರಿ ಆಗುವಂಥ ಅಭ್ಯಾಸವನ್ನು ಮಾಡಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಅಲ್ಲ ಸಲದ ಎಲ್ಲ ಮಾತುಗಳಿಂದ ಎಲ್ಲ ಮಾತುಗಳನ್ನು ತೆಗೆದು ಬುದ್ಧಿಯನ್ನು ನಾಲ್ಕು ಕಡೆಯಿಂದ ತೆಗೆದಾಕಿ ಸತೋಪ್ರಧಾನರಾಗುವಂಥ ಅಶರೀರಿ ಆಗುವಂಥ ಅಭ್ಯಾಸ ಮಾಡಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು ಅಂತಾರೆ. ಎರಡನೇದು ಬುದ್ಧಿ ಮೇ ಅಚ್ಚೆ ಅಚ್ಚೆ ಕಲತ್ಲೇನಿ ಹೇ ಅಮಾರೆ ಸ್ವರ್ಗಮೇ ಕ್ಯಾ ಕ್ಯಾ ಹೋಗ ಉಸ್ ಪರ್ ವಿಚಾರ ಕರ್ ಅಪನೇಕು ಉಸ್ ಜೈಸ ಲಾಯಕ್ ಚರಿತ್ರವನ್ ಬನ್ನ ಹೇ ಯಸೆ ಬುದ್ಧಿ ನಿಖಲ್ದೇನಿ ಹೇ. ಎರಡನೇ ಪಾಯಿಂಟ್ನಲ್ಲಿ ಬಾಬಾ ತಿಳಿಸಿದರೆ ಬುದ್ಧಿಯಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ತಂದ್ಕೋಬೇಕು, ನಾವು ಸ್ವರ್ಗದಲ್ಲಿ ಏನಾಗ್ತೀವಿ ಆ ವಿಚಾರ ಅದರ ಮೇಲೆ ಬಗ್ಗೆ ವಿಚಾರ ಮಾಡಿ ತಮ್ಮನ್ನು ಈ ರೀತಿ ಯೋಗ್ಯ ಚರಿತ್ರವನ್ನಾಗಿ ಮಾಡ್ಕೋಬೇಕು. ಇಲ್ಲಿ ಎಲ್ಲದರಿಂದ ಬುದ್ಧಿಯನ್ನು ತೆಗಿಬೇಕು ಅಂತಾರೆ ಬಾಬಾ. ವರದಾನ ಸೇವಾದ್ವಾರ ಮೇವಾ ಪ್ರಾಪ್ತ ಕರ್ನೆ ವಾಲೆ ಸರ್ವ ಅದ್ಧಿಕಿ ಚಹನಸೆ ಪರೆ ಸದಾ ಸಂಪನ್ ಅವ್ರ ಸಮಾನ್ ಭವ. ವರದಾನದಲ್ಲಿ ಬಾಬಾ ತಿಳಿಸಿದರೆ ಸೇವೆಯ ಮೂಲಕ ಮೇವ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಅದ್ದಿನ ಇಚ್ಛೆಗಳಿಂದ ದೂರ ಸದಾ ಸಂಪನ್ನ ಮತ್ತು ಸಮಾನರಾಗ್ರಿ ಅಂತಾರೆ ಬಾಬಾ. ವರದಾನದಲ್ಲಿ ತಿಳಿಸಿದರೆ ಸೇವೆಯ ಮೂಲಕ ಮೇವ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಜ್ಞಾನದ ಸೇವೆಯ ಮೂಲಕ ಮೇವ ಅಂದರೆ ಡ್ರೈ ಫ್ರೂಟನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಅದ್ದಿನ ಇಚ್ಛೆಗಳಿಂದ ದೂರ ಸದಾ ಸಂಪನ್ನ ಮತ್ತು ಸಮಾನರಾಗ್ರಿ ಅಂತಾರೆ. ಸೇವಕ ಅರ್ಥ ಹೇ ಮೇವಾ ದೇನೇವಾಲೆ ಅಗರ್ ಕೊಯಿ ಸೇವಾ ಅಸಂತುಷ್ಟ ಬನ್ನಾಯೆ ತೋ ವಹ ಸೇವಾ ಸೇವಾ ನಹಿ ಏಸ ಸೇವಾ ಬಲ್ ಚೋಡ್ದೋ ಲೇಕಿನ್ ಸಂತುಷ್ಟತ ನಹಿ ಚೋಡು ಜೈಸೆ ಶರೀರ ಕಿ ತೃಪ್ತಿ ವಾಲೆ ಸದಾ ಸಂತುಷ್ಟ ರಹತೆ ಹೇ ವೈಸೆ ಮನ್ ಕೆ ತೃಪ್ತಿ ವಾಲೆ ಬಿ ಸಂತುಷ್ಟ ಹೋಗಿ ಸಂತುಷ್ಟ ತೃಪ್ತಿ ಕಿ ನಿಶಾನೆ ಹೇ ತೃಪ್ತಾತಾಮೆ ಕೋಯಿ ಬಿ ಅದ್ದಿಕ್ಕಿ ಇಚ್ಛಾ ಮನ್ ಶಾನ್ ಸರ್ವೇಶನ್ ಸಾಧನಾಕಿ ಭೂಕ್ ನೈ ಹೋಗಿ ವೇ ಅದ್ದಿಕ್ಕಿ ಸರ್ವ ಇಚ್ಛಾ ಚಹನೆ ಸೆ ಪರೆ ಸದಾ ಸಂಪನ್ ಅವ್ರ ಸಮಾನ್ ಹೋಗಿ. ಬಾಬಾ ವರದಾನದ ವಿವರಣೆಯಲ್ಲಿ ತಿಳಿಸಿದರೆ ಸೇವೆಯ ಅರ್ಥ ಮೇ ಅಂದರೆ ಏನು ಮಾಡುವಂಥದ್ದು ಫಲವನ್ನು ಪಡ್ಕೊಳ್ಳುವಂಥದ್ದು. ಒಂದು ವೇಳೆ ಯಾವುದೇ ಸೇವೆಯಲ್ಲಿ ಅಸಂತುಷ್ಟರಾಗ್ತೀವಿ ಅಂದರೆ
ಅದು ಸೇವೆ ಸೇವೆನೇ ಅಲ್ಲ ಅಂತಾರೆ ಬಾಬಾ. ಸೇವೆ ಅಂತ ಅಸಂತುಷ್ಟ ಮಾಡುವಂಥ ಸೇವೆ ಇದೆ ಅಂದರೆ ಆ ಸೇವೆಯನ್ನು ಬಿಟ್ಬಿಡ್ರಿ, ಆದರೆ ಸಂತುಷ್ಟತೆಯನ್ನು ಬಿಡಬೇಡ್ರಿ ಅಂತಾರೆ ಬಾಬಾ. ಶರೀರಕ್ಕೆ ತೃಪ್ತಿ ಆಗುವಂಥದ್ದಿದ್ದಾಗ ಅಲ್ಲಿ ಸದಾ ಏನಾಗಿರ್ತೀರಿ ನೀವು, ಸಂತುಷ್ಟ ಇರ್ತೀರಿ. ಅದೇ ರೀತಿ ಮನಸ್ಸನ್ನು ತೃಪ್ತಿ ಆಗುವಂತಹ ಸಂತುಷ್ಟ ಇರುತ್ತೆ. ಆಗ ಸಂತುಷ್ಟ ತೃಪ್ತಿಯ ನಿಶಾನೆ ಆಗಿದೆ. ತೃಪ್ತಿ ಆತ್ಮಗಳು ಯಾವುದೇ ಅದಿನ ಇಚ್ಛೆ ಮಾನ ಗೌರವ ಇಂತಹ ಸಾಧನೆ ಹಿಂದೆ ಅವ್ರೇನು ಮಾಡೋದಿಲ್ಲ, ಹಸುವಿನಿಂದ ಅವರು ಸಾಯೋದಿಲ್ಲ. ಅದಿನ ಸರ್ವ ಇಚ್ಛೆಗಳಿಂದ ದೂರ ಸದಾ ಸಂಪನ್ನ ಮತ್ತು ಸಮಾನರಾಗಿರ್ತಾರೆ ಅಂತಾರೆ ಬಾಬಾ. ಸ್ಲೋಗನ್: ಸಚ್ಚಿ ದಿಲ್ಸೆ ನಿಸ್ವಾರ್ಥ ಸೇವಾಮೆ ಆಗೆ ಬಣ್ಣ ಅರ್ಥಾತ್ ಪುಣ್ಯಕ್ಕೆ ಗಾಥಾ ಜಮಾ ಹೋನ. ಬಾಬಾ ಸ್ಲೋಗನ್ ಎಲ್ಲ ತಿಳಿಸ್ತಾ ಇದ್ದಾರೆ. ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರಿತಾ ಹೋಗಿ ಅಂತಾರೆ ಬಾಬಾ. ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯುವುದು ಅಂದರೆ ಅರ್ಥ ಪುಣ್ಯದ ಖಾತೆಯನ್ನು ಜಮಾ ಮಾಡ್ಕೊಳ್ಳೋದು ಅಂತಾರೆ ಬಾಬಾ. ಪುಣ್ಯದ ಖಾತೆಯನ್ನು ನಾವು ಜಮಾ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರಿರಿ, ಆಗ ಪುಣ್ಯದ ಖಾತೆ ಜಮಾ ಆಗ್ತದೆ ಅಂತಾರೆ ಬಾಬಾ. ಒಳ್ಳೆಯದು ಅಂಶ. Thank you.
ಅಂಧಕಾರ ಕಳೆಯಿತು ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು ವಿಶ್ವಪೀತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು ಸಂತಾನ ಆತ್ಮರಲ್ಲ ತಮ್ಮ ತಾವೇ ಮರೆಯಲು ಶಿವ ಸಂತಾನ ಆತ್ಮರಲ್ಲ ತಮ್ಮ ತಾವೇ ಮರೆಯಲು ತಂದೆ ಶಿವನು ಭಾರತದಲ್ಲಿ ಬಂದು ಜ್ಞಾನ ನೀಡಲು ಆತ್ಮ ಜಾಗೃತಿಯಾಯಿತು ದಿವ್ಯ ನೇತ್ರ ತೆರೆಯಿತು ಆತ್ಮ ಜಾಗೃತಿಯಾಯಿತು ದಿವ್ಯ ನೇತ್ರ ತೆರೆಯಿತು ಇದುವೇ ಸತ್ಯ ಶಿವನ ರಾತ್ರಿ ರಾತ್ರಿ ಹಗಲ ಮಾಡಿತು ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು ಂತೆ ಜ್ಞಾನ ಗಂಗೆ ಜಗದಿಯಲ್ಲ ಹರಡಿತು ಮಿಂಚಿನಂತೆ ಜ್ಞಾನ ಗಂಗೆ ಜಗದಿಯಲ್ಲ ಹರಡಿತು ಜ್ಞಾನ ಪಾನ ಯೋಗ ಸ್ನಾನ ಆತ್ಮ ಶುದ್ಧಿಯಾಯಿತು ಬೆಳೆದು ನಿಂತ ಸೂರ್ಯ
ಶಕ್ತಿ ಶಿವನಿಗೆ ಶರಣಾಯಿತು. ಬೆಳೆದು ನಿಂತ ಅಸುರ ಶಕ್ತಿ ಶಿವನಿಗೆ ಶರಣಾಯಿತು. ದೈವ ಶಕ್ತಿ ವಿಶ್ವದಲ್ಲಿ ತಾನೆ ತಾನು ಮೆರೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಬ್ರಹ್ಮನ ರಥದಲ್ಲಿ ಶಿವನು ಜ್ಞಾನಾಮೃತ ನೀಡಲು. ಬ್ರಹ್ಮನ ರಥದಲ್ಲಿ ಶಿವನು ಜ್ಞಾನಾಮೃತ ನೀಡಲು. ಸಂಗಮ ಯುಗದಲ್ಲಿ ಆತ್ಮ ಶಿವನ ಮಿಲನ ಮಾಡಲು. ಸತ್ಯವೇ ಉಪವಾಸವು ಸತ್ಯವೇ ಶಿವರಾತ್ರಿಯು ಸತ್ಯವೇ ಉಪವಾಸವು ಸತ್ಯವೇ ಶಿವರಾತ್ರಿಯು. ವಿಕೃತ ಜೀವನದಿಂದ ಮುಕ್ತಿ ಇದುವೇ ಸತ್ಯ ಜಾಗರಣೆ. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ವಿಶ್ವಪೀತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು.
ಕಸವು